ಸರ್ವ ನಮೋ ಈ ಹಿಂದೆ ನಾವು ಆ ವರ್ಣಮಾಲೆಯ ಬಗ್ಗೆ ಗಮನಿಸುವಾಗ ಅನೇಕ ಮುಖ್ಯ ಅಂಶಗಳನ್ನ ನೋಡ್ತಾ ಬಂದೆವು ಅದರಲ್ಲಿ ಆ ನಮಗೆ ಅಕ್ಷರಗಳನ್ನು ಉಚ್ಚಾರಣೆ ಮಾಡುವ ಕ್ರಮದಲ್ಲೂ ನಾವು ಗಮನ ಹರಿಸ್ಬೇಕು ಅಂತ ಅನ್ನೋದನ್ನು ನಾವು ನೋಡಿದೆವು ಒಂದೇದು ಮಹಾಪ್ರಾಣ ಪ್ರಾಣ ಎರಡನೇದು ದೀರ್ಘ ಹ್ರಸ್ವ ಮೂರನೇದು ಹಕಾರ ಅಕಾರಗಳು ಆಮೇಲೆ ಸಕಾರ ಶಕಾರ ಷಕಾರ ಸ ಶ ಷ ಸ ಬೇರೆ ಷ ಬೇರೆ ಷ ಬೇರೆ ಯಾಕೆಂದ್ರೆ ಆ ಅದನ್ನು ಉಚ್ಚಾರಣೆ ಮಾಡುವಾಗ ನಾವು ಹೇಳಿದ್ದು ಲಿತ್ಲಸ ನಾಂ ದಂತಾಹ ದಂತದಿಂದ ಹೇಳುವಂಥದ್ದು ಸ ಆಮೇಲೆ ಹ್ಮ್ ಇಚುಯ ಶ ತಾಲು ಶ ಅಂದ್ರೆ ಈ ಕಂಠ ಕಂಠದಿಂದ ಸ್ವಲ್ಪ ಹತ್ತಿರದಲ್ಲಿ ಶ ಶಂಕರ ಅಂತ ನಾವು ಹೇಳುವ ಬಳಸುವಂಥದ್ದು ಕೊನೆಯದು ರೋಟರ ಶಾನ ಮೂರ್ಧ ನಾಲಿಗೆಯನ್ನು ಸ್ವಲ್ಪ ಮಡಚಿ ಗಾಳಿಯನ್ ಮೇಲೆ ಕೊಡದು ಹೇಳುವಂಥದ್ದು ಶ ಇದು ಉಚ್ಚಾರಣೆಯ ದೃಷ್ಟಿಯಿಂದ ನಾವು ತಿದ್ದಿಕೊಳ್ಬೇಕಾದದ್ದು ಇನ್ನು ಕೆಲವಿದೆ ಅದನ್ನು ಮುಂದೆ ಅಭ್ಯಾಸ ಮಾಡುವಾಗ ನೋಡ್ಕೊಳ್ತಾ ಹೋಗೋಣ ಆ ಮುಖ್ಯವಾಗಿ ಹೇಳಬೇಕಾದ್ರೂ ಕೂಡ ನಾವು ವಿಚಾರ ಯಾರ ಹತ್ರ ಆದ್ರೂ ವರ್ಣಮಾಲೆಯನ್ನ ಹೇಳಿ ಅಂತಂದಾಗ ಅವರು ಕಾಕ ಗಗಂಗ ಅಂದ್ಬಿಡ್ತಾರೆ ಕಾಕ ಗಗನ್ಯ ಅಂದ್ಬಿಡ್ತಾರೆ ಇನ್ನು ಕೆಲವರು ಅದು ನ್ಯಾ ಅಲ್ಲ ಅನ್ನೋದನ್ನ ಹೇಳುವ ಬಗೆ ಹೇಗೆ ಘ ಅನ್ನೋದನ್ನ ಈಗ ಅಂಗ ಅಂಗ ಅಂತಂದ್ರೆ ಆ ದೇಹದ ಭಾಗ ಅಥವಾ ಅಂಗ ಅಂದ್ರೆ ಪ್ರಿಯ ಅನ್ನುವ ಅರ್ಥದಲ್ಲಿ ಬಳಸುವಂತ ಶಬ್ದ ಅಂಗ ಅಲ್ಲಿ ಅಂಗ್ ಅಂತ ಕೊನೆಗೆ ಗಕಾರವನ್ನು ತೆಗೆದ್ರೆ ಏನು ಉಳಿಯುತ್ತೋ ಆ ಮತ್ತೆ ಗ ತೆಗೆದಾಗ ಏನು ಉಳಿಯುತ್ತೋ ಅದು ಅದುಂಗ ಆ ಅಂಗ ನಾವು ಉಚ್ಚಾರಣೆ ಮಾಡುವ ತಪ್ಪತ್ತೇವೆ ಈಗ ನೀವೇ ಒಂದ್ಸರ್ತಿ ನಿಮ್ಮ ಉಚ್ಚಾರಣೆಯ ಕ್ರಮವನ್ನು ಪರೀಕ್ಷಿಸಿಕೊಳ್ಳಿ ಅವಾಗ ಗೊತ್ತಾಗುತ್ತೆ ನಾವು ಎಲ್ಲಿ ಹೇಳ್ತಿದ್ದೀವೋ ಇಲ್ವೋ ಅಂತ ಅಂಗ ಅದು ಅಹ್ ಮಂಗಳ ಅಂಗ ಅಂತ ಹೇಳುವಾಗ ಬರುತ್ತೆ ಪ್ರತ್ಯೇಕವಾಗಿ ಅಕ್ಷರವಾಗಿ ಬಿಡಿಸಿ ಹೇಳಿಯಿಂದಾಗ ನ್ಯ ಅದು ಅಂದ್ರೆ ಅದು ಗಮನ ಕೊಡದೆ ಉದ್ದೇಶ ಪೂರ್ವಕವಾಗಲ್ಲ ಅದರಿಂದಾಗಿ ಕ ಖ ಗ ಘ ಚ ಛ ಜ ಠ ಟ ಠ ಢ ಢ ಣ ಥ ನ ಪ ಬ ಭ ಮ ಅಂದ್ರೆ ಗಮನಿಸಿ ಎಲ್ಲ ಕಡೆಯಲ್ಲೂ ಒಂದು ಪ್ಲೇಸ್ ಶುರುವಾದ್ರೆ ಅದೇ ಈಗ ಪ ಫ ಎಲ್ಲ ತುಟಿ ಮುಚ್ಚುತ್ತೆ ಛ ಛ ಝ ಹೇಳುವಾಗ ಹಲ್ಲಿನ ಮೇಲ್ಭಾಗದ ತುದಿ ಹೊಡೆಯುತ್ತೆ ಟ ಡ ಢ ಣ ಇಷ್ಟು ಪರ್ಫೆಕ್ಟ್ ಆಗಿ ಒಂದು ಅಕ್ಷರದ ಸ್ಥಾನಗಳನ್ನು ಒಂದು ವರ್ಗದಲ್ಲಿ ಗುರುತಿಸಿ ಅದನ್ನ ಮಕ್ಕಳಿಗೆ ಹೇಳಿಕೊಡುವಂತಹ ಪರಿಪಾಠ ನಿಮ್ ಜಗತ್ತಲ್ಲಿ ಎಲ್ಲಿ ಹುಡುಕಿದ್ರು ಸಿಗ್ಲಿಕ್ ಸಾಧ್ಯ ಇಲ್ಲ ಅದು ಸಂಸ್ಕೃತದ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅದು ಕನ್ನಡದಲ್ಲಿ ಈಗ ನಾವು ಅದರಿಂದಾಗಿ ಪ್ರಭಾವಿತರಾಗಿ ಎಲ್ಲವೂ ಕನ್ನಡದ ಅಂದ್ರೆ ಸಂಸ್ಕೃತದ ಎಲ್ ಆ ಸ್ಥಾನ ಎಲ್ಲದಕ್ಕೂ ತಾಯಿ ಆದ್ರಿಂದ ಭಾರತೀಯ ಭಾಷೆಗಳಲ್ಲೆಲ್ಲ ಅದು ಹಾಗೆ ಆ ಪ್ರತಿಫಲನಗೊಂಡಿದೆ ಆದ್ರೆ ಉಳಿದ ಎಲ್ಲಿಯೂ ಕೂಡ ಹೀಗೊಂದು ಸಿಸ್ಟಮ್ಯಾಟಿಕ್ ಆಗಿ ಸ್ವರ ಅಂದ್ರೆ ಏನು ವ್ಯಂಜನ ಅಂದ್ರೆ ಏನು ಸ್ವತಂತ್ರವಾಗಿ ಹೇಳಬಹುದಾದ್ದು ಇಷ್ಟು ಸ್ಪಷ್ಟ ಇದೆ ನಾವು ಅದನ್ನ ಕ ಕ ಅಂತೆಲ್ಲ ಹೇಳಿ ಏನು ನಮ್ಗೆ ಡೌಟ್ ಬರುತ್ತೆ ಕ ಅಂತ ಹೇಳಿಕ್ ಬರುತ್ತಲ್ವಾ ಅಂತ ಅದು ವಸ್ತು ತ ಅಂತ ಹೇಳಿಕ್ ಬರುದಿಲ್ಲ ಯಾವುದು ಹೇಳಿಕ್ ಬರುದಿಲ್ಲ ಅಂದ್ರೆ ಅನ್ನೋದು ಬಹಳ ಮುಖ್ಯ ಅಕ್ಕ ಹೇಳುವಾಗ ಆ ಮತ್ತೆ ಕಾ ತೆಗೆದ್ರೆ ಯಾವುದು ಪಕ್ಕಾ ಹೇಳಿದಾಗಪ್ಪ ಮತ್ತು ಕಾ ತೆಗೆದ್ರೆ ಹೇಗೋ ಅಮ್ಮ ಅಂತ ಹೇಳುವಾಗ ಆಚೆಯಿಂದ ಆ ಮತ್ತೆ ಮಾ ತೆಗೆದ್ರೆ ಅಷ್ಟೇ ಹ್ಮ್ ಆ ಅದು ನಿಜವಾಗಿ ಮಕಾರ ಆ ರೀತಿ ಪ ಅಂತ ನಾವು ಹೇಳ್ತೇವೆ ಆದ್ರೆ ಅದು ನಿಜವಾಗಿ ಕೇಳಿಸಿತು ಅಂತಂದ್ರೆ ಅದು ವ್ಯಂಜನ ಅಲ್ಲ ಅದ್ರ ಒಂದು ಸ್ವರ ಇದೆ ಅಂತ ಅರ್ಥ ಯಾವುದು ಸ್ವತಂತ್ರವಾಗಿ ಕೇಳಿಸುತ್ತೋ ಅದು ಸ್ವರ ಯಾವುದು ಕೇಳಿಸ್ಲಿಕ್ಕೆ ಇನ್ನೊಂದರ ಸಹಕಾರ ಬೇಕೋ ಅದು ವ್ಯಂಜನ ಹಾಗಾಗಿ ಇದು ಎರಡು ವಿಭಾಗ ಆಯ್ತು ಮತ್ತೆ ವ್ಯಂಜನದಲ್ಲಿ ವಿಭಾಗ ಮಾಡ್ತಾ ವರ್ಗೀಯ ಐದ ಐದು ಐದು ಬೇರೆ ಆಯಿತು ಯ ರ ಲ ವ ಶ ಶ ಸ ಹ ಈ ಅಕ್ಷರಗಳು ಇದೇ ವರ್ಗದ ಒಂದೊಂದು ಭಾಗದಲ್ಲಿ ಸೇರುತ್ತೆ ಆದ್ರೆ ಅದನ್ನ ಆ ಈಗ ಆ ಇಚು ಯಶಾನಮ್ ತಾಲು ಅಂತ ತಾಲುವಿನ ಸ್ಥಾನದಲ್ಲಿ ಹೇಳಿದ್ರು ಅದನ್ನ ಚಂ ಮಧ್ಯದಲ್ಲಿ ಸೇರಿಸಿ ಹೇಳಿಲ್ಲ ಆದ್ರೆ ಅದರ ಜೊತೆ ತಚ್ಛಯ್ಯೋ ರಾವಣಿ ಮಹೇ ಅಂತೆಲ್ಲ ಹೇಳುವಾಗ ಯ ಅನ್ನೋದು ಅಲ್ಲಿ ಸೇರ್ಕೊಂಡು ಈ ಅದನ್ನು ಅನುಸ್ವಾರದ ಜೊತೆಗೆ ಸೇರಿಸ್ಕೊಂಡು ಛಯ್ಯೋ ಅಂತ ಬಿಡಿಸಿ ಹೇಳುವುದನ್ನು ನಾವು ನೋಡ್ತೇವೆ ಷಯ್ಯೋ ಅದು ಅನುಸ್ವಾರದ ಪರದಲ್ಲಿ ಬಂದದ್ದು ಅನ್ನೋ ದೃಷ್ಟಿಯಿಲ್ಲ ಯ ರ ಲ ವ ಶ ಶ ಸ ಹ ಆ ಅನ್ನೋದನ್ನೇ ಅದು ಎರಡೂ ಸ್ಥಾನ ಒಂದೇ ಆದ್ರಂಗೆ ಆ ಕುಹ ವಿಸರ್ಜನೀಯ ನಮ್ಮ ಕಂಠ ಆ ಖ ಗ ಘ ಘ ಮತ್ತೆ ಹ ಮತ್ತು ಆ ಒಂದೇ ಸ್ವರದಿಂದ ಒಂದೇ ಕಡೆಯಿಂದ ಹುಟ್ಟತ್ತೆ ಆದರೆ ಹುಟ್ಟುವಾಗ ಧ್ವನಿಗೆ ಗಾಳಿ ಬೆರೆಸಿದ್ರೆ ಹ ಆಗುತ್ತೆ ಗಾಳಿ ಬೆರೆಸದೆ ಹೇಳಿದ್ರೆ ಆ ಆಗತ್ತೆ ಆ ಹ ಇದು ಈ ಸಮಸ್ ಈ ತಿಳುವಳಿಕೆಯನ್ನ ಕೊಡದೆ ಇರುವುದರಿಂದ ಅಂದ್ರೆ ಹೀಗೆ ನಾವು ಉಚ್ಚಾರಣೆ ಮಾಡುವಾಗ ಅಲ್ಲಿ ಗಮನ ಕೊಡಬೇಕಾದದ್ದನ್ನ ತಿಳಿಸದೇ ಇರುವುದರಿಂದ ಸಾಮಾನ್ಯವಾಗಿ ಮಕ್ಕಳು ಹನುಮಂತ ಅಕ್ಕಿ ಹಾವು ಅಂತೆಲ್ಲ ಹೇಳ್ತಾ ಇರ್ತವೆ ಅದು ಹಾವು ಹಕ್ಕಿ ಹನುಮಂತ ಅಂತ ಅವುಗಳಿಗೆ ಗೊತ್ತಾಗುದಿಲ್ಲ ಯಾಕೆಂದ್ರೆ ಅದರ ಉಚ್ಚಾರಣೆ ಸ್ವರ ಒಂದೇ ಜಾಗ ಅಲ್ಲಿಂದನೇ ಎರಡೂ ಹೊರಡುತ್ತೆ ಅದನ್ನ ಕಂಠವನ್ನು ಚೂರು ಬಿಗಿ ಮಾಡಿ ಗಾಳಿ ಬಿಟ್ಟಾಗ ಅದು ಹ ಆಗತ್ತೆ ಅಕು ಹ ಅದು ಅಕು ಆಗ್ಬಿಟ್ರೆ ಹೋಯ್ತು ಅದರ ಸ್ವರ ಸ್ಥಾನ ಹೋಯ್ತು ಅದರಿಂದಾಗಿ ಹಕಾರ ಅಂತ ಅನ್ನೋದು ಒಂದು ವಿಶಿಷ್ಟವಾದ ಅಕ್ಷರ ಇದಕ್ಕೆ ಆ ಶ ಸ ಹ ಈ ಅಕ್ಷರಗಳಿಗೆ ಇನ್ನೊಂದು ವಿಶಿ ವಿಶಿಷ್ಟವಾದ ಗುಣ ಇದೆ ನೀವು ಕನ್ನಡಿಯ ಮುಂದೆ ಅದನ್ನು ಹಿಡಿದು ಹಿಡಿದು ಹೇಳಿದ್ರೆ ಆ ಕನ್ನಡಿಯ ಭಾಗದಲ್ಲಿ ಒಂದಿಷ್ಟು ಹಬೆ ಬರುತ್ತೆ ಊಷ್ಮ ಬಿಸಿ ಒಂದು ಲೇರ್ ಬರುತ್ತೆ ಯಾಕೆ ಅಂದ್ರೆ ಅದು ಉಚ್ಚಾರಣೆ ಮಾಡುವಾಗ ಒಳಗಿನ ಗಾಳಿ ಅಷ್ಟು ಫೋರ್ಸ್ ಆಗಿ ಬರುತ್ತೆ ಶ ಶ ಸ ಹ ಹ ಅನ್ನುವಾಗ ಗಾಳಿ ಬಂತು ಅಲ್ಲಿ ಆ ಹಬೆ ಕೂಡುತ್ತೆ ಕನ್ನಡಿಯ ಮುಂದೆ ಹಾಗೆ ಬಂದ್ರೆ ಅದು ಮಕ್ಕಳಿಗೆ ತೋರಿಸುವಾಗ ನಿಮ್ಮ ಕೈಗೆ ಗಾಳಿ ಹೊಡೆಯುತ್ತಾ ಕೇಳಬೇಕು ಆ ಅಂದಾಗ ಗಾಳಿ ಬರ್ಲಿಲ್ಲ ಹ ಅಂದಾಗ ಗಾಳಿ ಬಂತು ನೀವು ಹೇಳುವಾಗ ಅದು ಸರಿ ಇದೆಯೋ ಅಂತ ನೋಡ್ಲಿಕ್ಕೆ ಈ ಮೆಥಡ್ ಅನ್ನ ಮಕ್ಕಳಿಗೆ ಬಳಸಬಹುದು ಹಾಗೆ ಮಹಾಪ್ರಾಣ ಅಲ್ಪ ಪ್ರಾಣ ಕೂಡ ಕ ಖ ಘ ಟ ಅಠ ಹೇಳುವಾಗ ಹೊರಗೆ ಗಾಳಿ ಒಂಚೂರು ಬರುತ್ತೆ ಹೀಗೆ ಮಕ್ಕಳಿಗೆ ನಾವು ಅಭ್ಯಾಸ ಮಾಡಿಸುವಾಗ್ಲೆ ಈಗ ನಾವು ದೊಡ್ಡವರು ಹಾಗೆ ತಪ್ಪು ಮಾಡಿದ್ರೆ ನಾವು ಮಕ್ಕಳ ಸ್ಥರನೇ ಆ ವಿಷಯದಲ್ಲಿ ಬೇರೆ ವಿಷಯ ಉಚ್ಚಾರಣೆ ದೃಷ್ಟಿಯಿಂದ ನಾವು ತಪ್ಪು ಮಾಡ್ತಾ ಇದ್ದ ತಿದ್ದಿಕೊಳ್ಬೇಕು ಅದನ್ನ ನಾವೇ ಕನ್ನಡಿ ಮುಂದೆ ನಿಂತ್ಕೊಂಡು ಕೈ ಅಡ್ಡ ಹಿಡ್ಕೊಂಡು ಹೇಗೆ ಉಚ್ಚಾರಣೆ ಬರ್ತಾ ಇದೆ ಅಂತ ಗಮನಿಸಬೇಕಾಗುತ್ತೆ ಇದ್ರ ಮೇಲೆ ನಾವು ಸ್ವರಾಕ್ಷರಗಳನ್ನ ಬೆರೆಸಿದ ವ್ಯಂಜನಾಕ್ಷರ ಇದಕ್ಕೆ ಸಂಯುಕ್ತ ಇದು ಗುಣಿತಾಕ್ಷರ ಅಂತ ಕರಿತೇವೆ ಗುಣಿತ ಅಂತ ಬಂದಾಗ ಕಾಗುಣಿತ ಅಂತ ಕರಿತಾ ಇದನ್ನ ಅದರ ಚಿಹ್ನೆಗಳನ್ನು ನಾವು ಗಮನಿಸಿದೆವು ಎಲ್ಲದಕ್ಕೂ ಒಂದು ಕಾಮನ್ ಇರುತ್ತೆ ಒಂದು ದಂಡ ಪಕ್ಕದಲ್ಲಿ ಇಕಾರಕ್ಕೆ ಬೇಕಾದಾಗ ಒಂದು ಹಿಂದೆ ಈ ಕಾರಕ್ಕೆ ಬೇಕಾದಾಗ ಮುಂದೆ ಅನ್ನುವ ಈ ಅಂಶಗಳನ್ನೆಲ್ಲ ಗಮನಿಸಿದೆವು ಅದನ್ನ ನೀವು ಪಾಠದಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲೇ ಇದೆ ಅಷ್ಟೂ ಅದನ್ನ ಬರೆದಿದರೆ ನಾವು ಅದನ್ನ ಒಂದು ಸರ್ತಿ ಎಷ್ಟು ಸಾಧ್ಯವೋ ಅಷ್ಟು ಬರೆದ್ರೆ ಅದು ತುಂಬಾ ಅನುಕೂಲಕರ ಕೆಲವರು ಪದಗಳನ್ನು ಕೂಡ ಬರ್ದು ಕಳಿಸಿದೀವಿ ಹೆಚ್ಚಾಗ್ಲಿಲ್ಲ ಅಂದ್ರೂ ಒಂದ್ ಸ್ವಲ್ಪ ಆದ್ರೂ ನಾವು ಬರೆಯುವುದು ಅಭ್ಯಾಸ ಮಾಡದೇ ಇದ್ರೆ ಈ ಕ್ಲಾಸ್ಗಳು ಇಷ್ಟು ಹೊತ್ತು ನಾವು ಯಾವ ಉದ್ದೇಶದಿಂದ ಅದರ ಒಂದು ಗಟ್ಟಿತನವನ್ನು ಸಂಪಾದಿಸ್ಲಿಕ್ಕೋಸ್ಕರ ನಾವು ಕೊಟ್ಟಿದ್ದೇವೋ ಅದು ಅಷ್ಟು ವ್ಯರ್ಥ ಆಗಿ ಹೋಗುತ್ತೆ ಪಾಠ ಬರೀ ಈ ಕ್ಲಾಸ್ ಅನ್ನು ಅಟೆಂಡ್ ಮಾಡೋದ್ರಿಂದ ಹೆಚ್ಚು ನಾವು ಬುದ್ಧಿವಂತರಾಗ್ಬಿಡುತ್ತೇವೆ ಅಂತ ಅನ್ನೋದಾಗೋದಿಲ್ಲ ಇದು ಕೇವಲ ಮಾರ್ಗದರ್ಶನ ಅಷ್ಟೇ ಅದನ್ನ ನಾವು ಪ್ರಯತ್ನ ಮಾಡಿದ್ರೆ ನಾವು ಅದನ್ನ ಮತ್ತೆ ಮತ್ತೆ ಅಭ್ಯಾಸ ಮಾಡಿದ್ರೆ ನಮಗೆ ಆ ತರಗತಿಯ ಅಷ್ಟು ಹೊತ್ತಿನ ಸಮಯದ ಸಾರ್ಥಕ್ಯವನ್ನು ಪಡಿಲಿಕ್ಕಾಗತ್ತೆ. ಆ ಅಕ್ಷರಗಳನ್ನ ಗಮನಿಸೋಣ ಅದರದ್ದು ಪದಗಳನ್ನು ಹಾಕ್ತೀರಾ ಬಂದೆ. ಇಲ್ಲಿ ಸರಳವಾದ ಶಬ್ದಗಳಿವೆ ಅಜಹ ನಾನು ನಿಮ್ಗೆ ಈ ಆರಂಭದಲ್ಲಿ ಯಾಕೆ ಹೀಗೆ ಓದ್ತಾ ಇದ್ದೇನೆ ಅಂತಂದ್ರೆ ವಸ್ತುತಃ ನಾವು ಅಜ ಅನ್ನುವ ಶಬ್ದವನ್ನ ಮೂಲ ಪ್ರಕೃತಿ ಅಂತ ಹೇಳ್ತಾರೆ ಅದಕ್ಕೆ ವಿಸರ್ಗ ಅಂತ ಅನ್ನೋದಕ್ಕೆ ಯೋಗವಾಹ ಅಂತ ಕರೀತಾರೆ ಅಹ್ ಅಯೋಗವಾಹಗಳು ಅಂತ ಈಗ ವಿಸರ್ಗದಲ್ಲಿ ಅಂ ಅಹ್ ಅಂತ ಎರಡು ಪದಗಳಿವೆ ಅಲ್ಲಿ ಅಹ್ ಅನ್ನೋದು ಹಾಗೆ ಅದು ಹಾ ಅಂತ ಉಚ್ಚಾರಣೆ ಮಾಡುತ್ತೇವೆ ನಾವು ಆದ್ರೆ ಹಾ ಅಂತ ಉಚ್ಚಾರಣೆ ಮಾಡಿದ್ರೆ ಅದು ಮತ್ತೆ ಹೇಳಲಿಕ್ಕೆ ಸಹಾಯಕ್ಕಾಗಿ ಅಂ ಅಹಾ ಅನ್ನುವಲ್ಲಿ ಆ ಅನ್ನೋದನ್ನು ಬಳಸುವುದನ್ನ ಬೇಕಾಗಿರಲಿಲ್ಲ ಹ ಅಂತ ಹೇಳಬಹುದಿತ್ತು ಅದು ಅಹ ಅಲ್ಲ ಅಹ್ ನಿಜವಾಗಿ ಹಾಗೆ ನಿಮ್ಗೆ ಅಭ್ಯಾಸ ಆರಂಭದಿಂದಲೇ ಸರಿಯಾಗಿ ಮಾಡ್ಕೊಳ್ಬೇಕು ಅಂದ್ರೆ ಅಜಃ ಗಜಹ್ ಶಶಃ ಕಾಕಹ್ ಹಂಸಹ್ ಬಕಹ್ ಘಟಕ್ ಅಂತ ಆ ಗಟ್ಟಿ ಕೇಳಬೇಕು ನಿಜವಾಗಿ ನಾವು ಅಭ್ಯಾಸ ಆಗುತ್ತೆ ಎಲ್ರು ಹಾಗೆ ಹೇಳ್ತಾರೆ ಅಹ್ ಈಗ ಉಕ್ತ ತೂಷ್ಣೀ ಬೂವ ಅಂತ ಗೀತೆಯಲ್ಲಿ ಒಂದ್ ಮಾತಿದೆ ತೂಷೀ ಬೂವ ಹ ಹ ಅಂದ್ರೆ ಅಯ್ಯೋ ಹೀಗಾಗಿ ಹೋಯ್ತಲ್ವಾ ಇಷ್ಟೆಲ್ಲ ಸಿದ್ಧತೆ ಮಾಡಿ ಈಗ ಅರ್ಜುನ ಕೈ ಕೈಬಿಟ್ಟು ಕೈ ಕೆಳಗೆ ಕೂತು ಬಿಟ್ನಲ್ವಾ ಅನ್ನೋ ಒಂದು ಗಾಬರಿ ಕಾಳಜಿ ಆಹ ಅನ್ನೋ ಅಕ್ಷರ ಅದು ಅದು ವಿಸರ್ಗ ಅಲ್ಲ ಈಗ ಗೊತ್ತಿಲ್ಲದವರು ಏನ್ ಮಾಡ್ತಾರೆ ಬಭುವ ಆದ್ಮೇಲೆ ಎರಡು ಡಾಟ್ ಇಟ್ಬಿಡ್ತಾರೆ ಯಾಕಂದ್ರೆ ಅದು ಬಬುವಹ ತಪ್ಪಿಲ್ಲ ಅಲ್ಲಿ ಎಲ್ಲಿ ವೀರಹ ವಿಷಮ ಶೂನ್ಯೋ ಅದು ವೀರಹ ಅದು ಹಕಾರವೇ ಬರ್ಬೇಕಲ್ಲಿ ಹಾಗೆ ಇಲ್ಲಿ ಅಜಹ್ ಅನ್ನುವಲ್ಲಿ ಅಜಹ ಅಂತ ನಾವು ಹೇಳೋದು ಹೌದು ಹೇಳಿದ ತಕ್ಷಣ ಮಹಾ ಅಪರಾಧ ಅಂತ ನಾನು ಹೇಳ್ತಿಲ್ಲ ಆದ್ರೆ ಈಗ ತಿದ್ದಿಕೊಂಡ್ರೆ ನಾವು ಮುಂದೆ ಯಾವತ್ತೂ ಆ ತರದ ಸಮಸ್ಯೆಗಳಿಗೆ ಒಳಗಾಗುದಿಲ್ಲ ಅಭ್ಯಾಸ ಕಷ್ಟ ಅಂತ ಅನ್ಸುದಿಲ್ಲ ನಿಮ್ಗೆ ಈ ಅಭ್ಯಾಸ ಮಾಡಿದ್ಮೇಲೆ ತುಂಬಾ ಜನರು ನಿಮ್ಮನ್ನು ವಿಚಿತ್ರವಾಗಿ ನೋಡ್ತಾರೆ ತುಂಬಾ ಜನರ ಹತ್ರ ನೀವು ವಿಚಿತ್ರವಾಗಿ ಏನದು ಹೊಸ ತರ ಇಲ್ಲಿ ತನಕ ಇಲ್ಲದ್ದು ಇಷ್ಟು ಸಾವಿರಾರು ವರ್ಷದಿಂದ ಪರಂಪರೆಯಲ್ಲಿ ಹ್ಮ್ ಹೇಳುವ ವಿಸರ್ಗದ ಕ್ರಮಕ್ಕಿಂತ ಇದೇನು ಸ್ಪೆಷಲ್ಲು ಅಂತ ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ ಗೊತ್ತು ಆ ಸ್ಥಿತಿಯನ್ನ ಎದುರಿಸುವಾಗ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ನಮ್ ನಾನ್ ಹೇಳಿದ್ದು ಅನ್ನೋ ಒಂದು ಅಂಶ ಬಿಟ್ರೆ ಸಮರ್ಥಿಸಿಕೊಳ್ಳಿಕ್ಕೆ ಬೇರೆ ಪಾಯಿಂಟ್ಸ್ ನಮ್ಮ ಹತ್ರ ಇರಲ್ಲ ಆದ್ರಿಂದ ಆಗ ಕಷ್ಟ ಆಗತ್ತೆ ಆದ್ರೆ ವಿಸರ್ಗ ಅನ್ನೋದನ್ನ ಅವರು ಆ ವ್ಯಂಜನದ ಮಧ್ಯದಲ್ಲಿ ಸೇರಿಸಿರುವುದ್ರಿಂದ ಆ ವ್ಯಂಜನ ಅಂತ ಅನ್ನೋದು ಸ್ವತಃ ಹೇಳಲಿಕ್ಕೆ ಬರದೇ ಇರುವುದರಿಂದ ಅಂ ಅಹಾ ಅಂತ ಅದಕ್ಕೋಸ್ಕರನೇ ಬಿಡಿಸಿ ಹೇಳಿದ್ರಿಂದ ಅದು ಅಜ ಅನ್ನೋದ್ರ ಮೇಲೆ ವಿಸರ್ಗ ಬಂದಾಗ ಅರ್ಧ ಹಕಾರ ಸದೃಶವಾಗಿ ಹೇಳಬೇಕು ಅಂತಿದೆ ಈ ಸಮಸ್ಯೆ ಏನು ಅಂದ್ರೆ ಅರ್ಧ ಹಕಾರ ಅಂದ್ರೆ ಏನು ಅಂತ ಮತ್ತೆ ನಾವು ಯೋಚನೆ ಮಾಡ್ಬೇಕು ಈ ಖ ಅನ್ನೋದನ್ನೇ ಒಂದು ಕೆಮ್ಮಿದಾಗ ಅಂತ ಬಂದಾಗ ಒಂದಿಷ್ಟು ಗಾಳಿ ಚೂರು ಹೊರಗೆ ಬರುತ್ತಲ್ವ ಕೇವಲ ಅಷ್ಟೇ ಆ ಧ್ವನಿ ಹೊರಕ್ಕೆ ಬರುವಂತದ್ದಾದಾಗ ಅದು ವಿಸರ್ಗ ಅಂತ ಅನಿಸಿಕೊಳ್ಳುತ್ತೆ ಅಜಃ ಅಜ ಅಂದ್ರೆ ಆಡು ಗಜ ಆನೆ ಶಶ ಮುಂದೆ ಹೋಯ್ತು ಹ್ಮ್ ಶಶಾಕ್ ಅಂದ್ರೆ ಮೊಲ ನಾವು ಶಶಾಂಕ ಅಂತ ಕೇಳಿರ್ತೇವೆ ಶಬ್ದವನ್ನ ಶಶಾಂಕ ಅಂತ ಅನ್ನೋದು ಚಂದ್ರನಿಗೆ ಹೆಸರು ಶಶ ಅಂದ್ರೆ ಈ ಮೊಲ ಮೊಲದಂತಹ ಚಿಹ್ನೆ ಅದು ಚಂದ್ರನಲ್ಲಿ ಇರುತ್ತೆ ಆದ್ರಿಂದಾಗಿ ಅವನನ್ನ ಶಶಾಂಕ ಅಂತ ಕರಿತೇವೆ ಶಶಃ ಆಮೇಲೆ ಕಾಕಹ್ ಕಾಕ ಅಂದ್ರೆ ಕಾಗೆ ಕಾಕಹ್ ಅದು ಕನ್ನಡದಲ್ಲಿಯೂ ಕಾಕ ಅನ್ನುವ ಶಬ್ದವೇ ನಮ್ಮ ಮಕ್ಕಳೆಲ್ಲಾ ಮಾತಾಡುವಾಗ ಕಾಕಾ ಬಂತು ಅಂತ ಹೇಳುತ್ತವ್ರು ಅಂದ್ರೆ ಅದು ಸಂಸ್ಕೃತದ ಹಿನ್ನೆಲೆಯಿಂದಲೇನೆ ಬಂದ ಭಾಷೆಗೆ ಬಂದ ಶಬ್ದ ಆದ್ರಿಂದಾಗಿ ಕನ್ನಡದಲ್ಲಿ ಕಾಗೆ ಅಂತೇವೆ ಅದು ಮಕ್ಕಳು ಕಾಕಾ ಅಂತಾನೆ ಶುದ್ಧವಾಗಿ ಹೇಳುತ್ತಾರೆ ಕಾಕ ಕಾಗೆ ಹಂಸ ಹಂಸ ಅಂತ ಅನ್ನೋದು ತುಂಬಾ ಬೆಳ್ಳಗಿರುವ ತುಂಬಾ ಪಕ್ಷಿಗಳಲ್ಲಿ ಶುದ್ಧವಾದ ಅದು ಯಾವತ್ತೂ ಕೊಳೆ ಇರುವುದು ಇಲ್ವೇ ಇಲ್ಲ ಅಂತ ಅದರ ಗುಣ ಅದರ ವಿಶೇಷತೆ ಏನು ಅಂದ್ರೆ ಅದು ನೀರಿನಲ್ಲಿ ಇಳಿದಾಗ ನೀರಿಗೂ ಇಳಿ ಇಳಿಯುವ ಎಲ್ಲಾ ಜಾತಿಯ ಪ್ರಾಣಿಗಳಲ್ಲೂ ಇದು ಕಾಮನ್ ಆಗಿರುತ್ತೆ ಅದರ ಪುಕ್ಕವನ್ನು ಅದು ಯಾವಾಗ್ಲೂ ತನ್ನ ಕೊಕ್ಕಿನಿಂದ ಎಳ್ಕೊಳ್ತಾ ಇರುತ್ತೆ ಅದು ಏನು ಅಂತ ಗೊತ್ತಿರುವುದಿಲ್ಲ ಅದು ತನ್ನ ಆ ಮೈಯ ಒಳಭಾಗದಿಂದ ಒಂದಿಷ್ಟು ಜಿಡ್ ಜಿಡ್ ಇರುತ್ತೆ ಜೇನಿನ ಹಾಗೆ ಅದನ್ನು ತೆಗೆದು 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 ರೆಕ್ಕೆಗೆ ಅಂಟಿಸ್ತಾ ಇರುತ್ತೆ ಹಾಗಿದ್ದಾಗ ಮಾತ್ರ ಅದು ಧೂಳು ಹಿಡಿಯುವುದಿಲ್ಲ ಅಥವಾ ಅದಕ್ಕೆ ಕೊಳೆ ಅಂಟುವುದಿಲ್ಲ ನೀರು ಅಂಟುವುದಿಲ್ಲ ನೀರಿನಲ್ಲಿ ಅತ್ಯಂತ ಸುಲಭವಾಗಿ ಇಳಿದ ಮೇಲೂ ಮತ್ತೆ ಮೈ ಆ ಹಸಿ ಇಲ್ಲದೆ ಆನಂದವಾಗಿ ಇರ್ಲಿಕ್ಕೆ ಅದಕ್ಕೆ ಅನುಕೂಲ ಆಗುತ್ತೆ ಅದರಿಂದಾಗಿ ಹಂಸಹ ಅನ್ನುವಾಗ ಹಂಸಹ್ ಅನ್ನುವ ಶಬ್ದ ಅಲ್ಲಿ ಇರುವಂಥದ್ದು ಬಕಹ್ ಕೊಕ್ಕರೆ ಅದ್ರ ಕತ್ತು ಬಹಳ ಉದ್ದ ಆಮೇಲೆ ಘಟ ಮಡಿಕೆ ಗೊತ್ತು ಇದನ್ನ ನೋಡಿದ್ದೇವೆ ನಾವು ಮಣ್ಣಿನಿಂದ ಮಾಡಿದಾಗ ಇದನ್ನ ಘಟ ಅಂತ ಕರಿತೇವೆ ಇದು ಉಚ್ಚಾರಣೆ ಮಾಡುವಾಗ ಆರಂಭದಲ್ಲಿ ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ಬೋದು ಆದ್ರೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಜಃ ಗಜಹ್ ಶಶಃ ಕಾಕಃ ಹಂಸ ಬಕ ಘಟ ಇದು ಯಾಕೆ ಇದನ್ನು ಪ್ರತ್ಯೇಕ ಒಂದು ವರ್ಗದಲ್ಲಿ ಹೇಳಿದ್ದಾರೆ ಅಂತ ಚೂರ್ ನೋಡಿದ್ರೆ ನಾವೇನಕೊತೀವಿ ಈ ಶಬ್ದದಿಂದ ಎಲ್ಲ ವಿಸರ್ಗದಲ್ಲಿದೆ ಇದಕ್ಕೆ ವಿಸರ್ಗ ಹಾಕಿ ವಿಸರ್ಗದ ರೂಪದಲ್ಲಿದೆ ಅದನ್ನ ಬೇರೆ ಇಟ್ಟಿದ್ದಾರೆ ಅಂತ ಅಲ್ಲ ಇಲ್ಲಿ ವಿಸರ್ಗಕ್ಕೋಸ್ಕರ ಇದನ್ನ ಹೊರಗೆ ಇಟ್ಟಿರುವುದಲ್ಲ ಯಾರಾದ್ರೂ ಹೇಳ್ತೀರಾ ಯಾಕೆ ಇದನ್ನ ಬೇರೆ ಇಟ್ಟಿದ್ದಾರೆ ಅಂತ ಯಾರು ಹೇಳ್ಬೋದು ಕೇಳಿಸ್ಕೊತಿದ್ರೋ ಇಲ್ವೋ ಲಿಂಗ ಅಲ್ಲಾ ಉಳಿದೋರು ಧ್ವನಿ ತಗೊಳ್ತಾ ಇಲ್ಲ ಹ್ಮ್ ಫುಲ್ ಹ್ಮ್ ಇಲ್ಲಿ ಆ ಪದಗಳ ಗುಂಪನ್ನ ಮಾಡಿದ್ದ ಉದ್ದೇಶ ವಿಸರ್ಗ ಇದೆ ಅನ್ನೋದು ಒಂದು ನಮಗೆ ಭಾಷೆಯ ಬಗ್ಗೆ ನೇರವಾದ ಪರಿಚಯ ಇಲ್ಲದೆ ಇದ್ದಾಗ ಹಾಗೆ ಅನಿಸುತ್ತೆ ಅದು ಒಂದು ವಿಭಾಗ ಹೌದು ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಹೇಳಿ ಹೊರಟದ್ದು ಲಿಂಗ ವಿಭಕ್ತಿ ವಚನಗಳಲ್ಲಿ ವ್ಯತ್ಯಾಸ ಬರುವುದನ್ನು ಗಮನಿಸಿ ಹೇಳಿದ್ದು ಈಗ ಮುಂದೆ ಅಜಾ ಅಜಾ ಅಂದ್ರೆ ಹಿಂದೆ ಅಜಾ ಬಂತಲ್ವಾ ಅದರದ್ದೇ ಸ್ತ್ರೀಲಿಂಗ ಅಲ್ಲಿ ಅಜ ಅಂದ್ರೆ ಅದು ಗಂಡು ಹಾಡು ಇದು ಹೆಣ್ಣಾಡು ಅದೇ ರೀತಿ ಕಶಾ ಕಶಾ ಅಂತಂದ್ರೆ ಕೋಲು ಈ ಚಾಟಿ ಅಂತಾರೆ ತುದಿಯಲ್ಲಿ ಒಂದು ಸಣ್ಣ ಕೋಲಿರುತ್ತೆ ಉದ್ದಕ್ಕೆ ಎದುರುಗಡೆ ಒಂದು ಹಗ್ಗದ ಹಾಗಿರುತ್ತೆ ಎತ್ತುಗಳನ್ನ ಓಡಿಸುವಾಗ ರಥದಲ್ಲಿ ಅಥವಾ ಕುದುರೆಗಳನ್ನು ಓಡಿಸುವಾಗ ಅವನ ಹತ್ರ ಒಂದು ಇರುತ್ತೆ ಅದನ್ನು ಚಾಟಿ ಅಥವಾ ಕಷ ಅಂತ ಕರೀತಾರೆ ಅದು ಒಂದು ಹೊಡೆದ್ರೆ ಒಂದು ಸುತ್ತು ಪೂರ್ತಿ ಬರುತ್ತೆ ದೇಹಕ್ಕೆ ಅಂದ್ರೆ ಅಷ್ಟು ಏಟು ಬೀಳುತ್ತೆ ಕಡ್ಡಿಯಲ್ಲಿ ಹೊಡೆದ್ರೆ ಕಡ್ಡಿ ಯಾವ ಜಾಗಕ್ಕೆ ಆಗ್ತೋ ಆ ಜಾಗ ಮಾತ್ರ ಏಟ್ ಬೀಳುತ್ತೆ ಈ ಪೆಟ್ ಈ ಆ ಇದರಿಂದ ಹೊಡೆದ್ರೆ ಕಷಾದಿಂದ ಹೊಡೆದ್ರೆ ಚಾಟಿಯಿಂದ ಹೊಡೆದ್ರೆ ದೇಹಕ್ಕೆ ಮೂಳೆಗೆಲ್ಲ ಏನು ಪೆಟ್ಟಾಗಲ್ಲ ಆದ್ರೆ ಚರ್ಮಕ್ಕೊಂದ್ಸರ್ತಿ ಚೆನ್ನಾಗಿ ಸುತ್ತಕೊಂಡು ಆ ಬಾವು ತಂದು ಕೊಡುತ್ತೆ ಅದರಿಂದ ಹಿಂದೆ ಆ ಹೊಡೆಯುದಕ್ಕೆ ಉಪಯೋಗಿಸುವಾಗ ಗಟ್ಟಿ ದಂಡಗಳನ್ನು ಬಳಸ್ತಿರ್ಲಿಲ್ಲ ಕಾರಣ ಅದಕ್ಕೆ ದೈಹಿಕವಾಗಿ ಹಾನಿ ಆಗ್ಬಾರ್ದು ಆದ್ರೆ ನಮ್ಮ ಮಾತು ಕೇಳಬೇಕು ಅನ್ನುವ ದೃಷ್ಟಿಯಿಂದ ಕಷ ಅನ್ನೋದನ್ನು ಬಳಸ್ಕೊಳ್ತಿದ್ರು ಹ್ಮ್ ಮುಂದೆ ಹಣ ಹಣ ಅಂದ್ರೆ ಈ ಹಾವಿಗೆ ಹೆಡೆ ಇರುತ್ತೆ ಅದು ಕೆಲವೊಮ್ಮೆ ಐದು ಹೆಡೆ ಜಾಸ್ತಿ ಇರುವಂತದ್ದು ಇರುತ್ತೆ ಕಾಡುಗಳಲ್ಲಿ ತೀರಾ ಅಪರೂಪಕ್ಕೆ ಸಿಗುವಂಥದ್ದು ಈಗ ಯಾವ್ದಾವುದು ಆ ಮಾಡಿ ತೋರಿಸುವಂಥದ್ದಲ್ಲ ಆದ್ರೆ ಹೆಡೆ ಅಂತ ಅನ್ನೋದು ನಾಗಗಳಲ್ಲಿ ವಿಶೇಷವಾಗಿ ಕಾಣುತ್ತೆ ಸರ್ಪಗಳು ಮತ್ತು ನಾಗಗಳು ಪರಸ್ಪರ ಸ್ವಲ್ಪ ಭಿನ್ನವಾದದ್ದು ಅಹ್ ನಾಗ ಅನ್ನೋದು ಅಹ್ ಸರ್ಪದಲ್ಲಿ ಸರ್ಪ ಅನ್ನೋದು ನಾಗಗಳಲ್ಲಿ ಸೇರುತ್ತೆ ಆದ್ರೆ ನಾಗ ಅನ್ನೋದು ಸರ್ಪದಲ್ಲಿ ಸರ್ಪಕ್ಕಿಂತ ಸ್ವಲ್ಪ ಬೇರೆಯಾಗಿ ಕಾಣುತ್ತೆ ಅಹ್ ನಿಮ್ಗೆ ಸರಿಯಾಗಿ ಹೇಳಬೇಕು ಅಂದ್ರೆ ನಾಗದಲ್ಲಿ ಸರ್ಪದ ಲಕ್ಷಣ ಇದೆ ಆದ್ರೆ ಸರ್ಪದಲ್ಲಿ ನಾಗದ ಲಕ್ಷಣ ಇಲ್ಲ ಸರ್ಪಗಳು ಹೆಡೆ ಇಲ್ಲ ಆದ್ರೆ ನಾಗಕ್ಕೆ ಹೆಡೆ ಇದೆ ಹಾಗಾಗಿ ಹೆಡೆ ಇದ್ದಂತಹ ಗುಣವುಳ್ಳವುಗಳಲ್ಲಿ ಮಾತ್ರ ನಾವು ಫಣಿ ಅನ್ನುವ ಶಬ್ದವನ್ನು ಬಳಸ್ತೇವೆ ಸರ್ಪಗಳಿಗೆ ಫಣಿ ಅನ್ನುವ ಶಬ್ದ ಬಳಸುವುದು ಯಾಕೆಂದ್ರೆ ಸರ್ಪತಿ ಸುಮ್ಮನೆ ಆಗಿ ಎಲ್ಲಾ ಕಡೆ ಓಡಾಡುತ್ತೆ ಅನ್ನೋ ಅಷ್ಟೇ ಅರ್ಥಕ್ಕೆ ಎದೆಯನ್ನು ತೈಕೊಂಡು ಅಡ್ಡಕ್ಕೆ ಉದ್ದಕ್ಕೆ ಅಡ್ಡಕ್ಕೆ ಉದ್ದಕ್ಕೆ ಮುಂದೆ ಸಾಕ್ತಾವೆ ಆದ್ರಿಂದಾಗಿ ಅದನ್ನ ಸರ್ಪ ಅಂತ ಕರೀತಾರೆ ಹ್ಮ್ ಮಾಲಾ ಮಾಲೆ ಹೂಗಳನ್ನ ಜೋಡಿಸಿ ಮಾಡಿದ ಮಾಲೆ ಇನ್ನೊಂದು ಮಾಲಾ ಅನ್ನುವ ಶಬ್ದವನ್ನ ಶಾಸ್ತ್ರದಲ್ಲಿ ವನಮಾಲಾ ಅಂತ ಬಳಸ್ತಾರೆ ಕೃಷ್ಣನಿಗೆ ಆ ತುಂಬಾ ಸರ್ತಿ ವನಮಾಲಿ ಶಾರಂಗಿ ಶಂಖಿ ಚಕ್ರೀಚ ನಂದಕಿ ಅಂತ ಹೇಳುವಾಗ ವನಮಾಲಾ ಅನ್ನುವ ಶಬ್ದವನ್ನ ಹೇಳ್ತಾರೆ ವನ ವನದಲ್ಲಿ ಬಿಟ್ಟ ಹೂ ಮತ್ತು ಎಲೆಗಳನ್ನ ಚೆನ್ನಾಗಿ ನೀವು ಮಾಲೆ ನೋಡಿದ್ರೆ ಅದ್ರ ಮಧ್ಯದಲ್ಲಿ ಏನೋ ಒಂದು ಆ ಎಳೆದ ಹಾಗೆ ಕಾಣುತ್ತೆ ಆಚೆ ಈಚೆ ಎಲ್ಲ ಗಂಟು ಹಾಕಿದಾಗ ಅದು ಎಲೆಗಳು ಆ ಎಲೆ ಆ ಇಡೀ ಹೂವಿಗೆ ಚಲುವನ್ನ ಹೆಚ್ಚಿಸತ್ತೆ ಮಧ್ಯದಲ್ಲಿ ಸ್ವಲ್ಪ ಹಸಿರು ಮತ್ತೆ ಹೂವು ಮತ್ತೆ ಹಸರು ಮತ್ತೆ ಹೂವು ಹೀಗೆ ಕೊರಳಿನಿಂದ ಕಾಲಿನ ತನಕವೂ ಕೂಡ ಕೃಷ್ಣನ ಅಥವಾ ನೀವು ವೆಂಕಟೇಶ್ವರ ದೇವರ ಚಿತ್ರಗಳನ್ನು ನೋಡಿದ್ರೆ ತೋಮಾಲೆ ಅಂತ ಬಹಳ ಉದ್ದವಾದ ಮಾಲೆಗಳನ್ನ ಹಾಕಿರ್ತಾರೆ ಅದರಿಂದಾಗಿ ಮಾಲಾ ಅನ್ನುವುದು ಹೂಗಳನ್ನ ಕಟ್ಟಿ ಮಾಡಿರುವಂಥದ್ದು ದೀರ್ಘವಾದ ಶಬ್ದ ಆ ಆಕಾರಕ್ಕೆ ನಾವು ಒತ್ತು ಕೊಡೋದಕ್ಕೋಸ್ಕರ ಈ ಪದ ಇದೆ ಬಾಲಾ ಮಗು ಹೆಣ್ಮಗು ತಾಲಾ ಬಾಲ ಅನ್ನೋದು ಸ್ತ್ರೀಲಿಂಗದಲ್ಲಿ ಬಂದ ಶಬ್ದ ಅದೇ ಪುಲ್ಲಿಂಗದ ಅಲ್ಲಂದ್ರೆ ಬಾಲಹ ಆಗಿರ್ತಿತ್ತು ತಾಲ ಜನ ಎಲ್ಲವೂ ಕೂಡ ಈಗ ಹೆಣ್ಮಕ್ಕಳದ್ದೇ ಗುಂಪು ಸೇರಿಕೊಂಡಾಗ ಜನ ಅದು ಸ್ತ್ರೀಲಿಂಗದ ಪದ ಆದಾಗ ಜನ ಆ ಪುಲ್ಲಿಂಗದ ಬಹುವಚನ ಅಂದ್ರೆ ಜನಾಹ ಅಂತ ರೂಪ ಆಗ್ತಿತ್ತು ಜನ 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 ನಪುಂಸಕಲಿಂಗದ ಮುಂದೆ ಇಲ್ಲಿ ತನಕ ಸ್ತ್ರೀಲಿಂಗದ ಪದ ಆಯ್ತು ಪದಂ ಯಾವುದೋ ಒಂದು ಶಬ್ದ ಘಟಃ ಅನ್ನೋದೊಂದು ಪದ ಜಲಂ ನೀರು ನೀರು ಜಲಂ ಅಂತ ಒಂದು ಆಶ್ಚರ್ಯವಾದ ಸಂಗತಿ ಏನು ಅಂದರೆ ಅದರಲ್ಲಿ ಲೆಕ್ಕ ಮಾಡ್ಲಿಕ್ಕೆ ಬರುದಿಲ್ಲ ಅದಕ್ಕೋಸ್ಕರ ಅದನ್ನು ಏಕವಚನದಲ್ಲಿ ಹೇಳುತ್ತಾರೆ ಈಗ ದೇಶ ಅಂದಾಗ ತುಂಬಾ ಪ್ರದೇಶಗಳಿರ್ತವೆ ಆದ್ರೆ ಅದನ್ನ ನಾವು ದೇಶ ಅಂತ ಒಂದೇ ಶಬ್ದದಿಂದ ಹೇಳ್ತೇವೆ ಹಾಗೆ ನೀರು ನೀರಿನ ಹನಿಗಳು ತುಂಬಾ ಇದೆ ಜಲ ಅನ್ನುವ ಶಬ್ದ ಜಲ ನಿಂತ ಬಳಸುವುದಿದೆ ಇಲ್ಲ ಅಂತಿಲ್ಲ ಆದ್ರೆ ಎಲ್ಲೂ ಕೂಡ ಆ ಈ ಸರೋವರದಲ್ಲಿ ನೀರುಗಳಿವೆ ಅಂತ ಯಾರು ಹೇಳಲ್ಲ ಈ ಸರೋವರದ ನೀರಿದೆ ಅದರಿಂದಾಗಿ ಇದು ಒಂಥರ ಸಮೂಹದಲ್ಲಿ ಬಂದ ಶಬ್ದ ಸಮೂಹ ಏಕವಚನ ತುಂಬಾ ತುಂಬಾ ಪದಾರ್ಥಗಳು ಲೆಕ್ಕಿಸಲಿಕ್ಕೆ ಆಗದಷ್ಟು ತುಂಬಿಕೊಂಡಾಗ ಅಸಂಖ್ಯವಾದಾಗ ಅದನ್ನ ಸಮೂಹದಲ್ಲಿ ಏಕವಚನದಲ್ಲಿ ಬಳಸುವಂತದ್ದು ಕ್ರಮ ಹಾಗಾಗಿ ಜಲಂ ಆಮೇಲೆ ಹಲಂ ಯುದ್ ಈ ಯುದ್ ಯಾವುದು ಯಾಗಕ್ಕಾಗಿ ನೆಲವನ್ನು ಉಳುವುದಿರುತ್ತೆ ಅಥವಾ ಕೃಷಿಗಾಗಿ ನೆಲವನ್ನು ಉಳುವುದಿರುತ್ತೆ ಅಂತಹ ಸಂದರ್ಭದಲ್ಲಿ ಮಣ್ಣನ್ನ ಕೆಳಗೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಎತ್ತಿ ಹಾಕುವುದಕ್ಕಾಗಿ ಬಳಸುವಂತಹ ಒಂದು ಮರ ಅಥವಾ ಲೋಹ ಎರಡರಿಂದಲೂ ಈ ಪದಾರ್ಥವನ್ನ ನಿರ್ಮಾಣ ಮಾಡ್ತಾರೆ ಇದು ಗದ್ದೆಯನ್ನ ಉಳುವುದಕ್ಕೆ ಅದನ್ನು ಮೆದು ಮಾಡುವುದಕ್ಕೆ ಹದ ಮಾಡುವುದಕ್ಕೆ ಸಹಕಾರ ನೀಡುತ್ತೆ ಆಮೇಲೆ ಧನಂ ಯಾರತ್ರ ಇಲ್ಲ ಎಲ್ಲರ ಹತ್ರನಿದೆ ದುಡ್ಡು ಧನಂ ಧನಂ ಅನ್ನೋದು ಇದು ಹಾಗೇನೆ ಒಂದು ರೂಪಾಯಿ ಇದ್ರು ಧನ ಸಾವಿರ ರೂಪಾಯಿ ಇದ್ರು ಧನ ಲಕ್ಷ ರೂಪಾಯಿ ಇದ್ರು ಧನ ಧನ ನಿಂತ ಇದೆ ಬಹುವಚನವನ್ನು ಪ್ರಯೋಗ ಮಾಡಿಸುವುದು ಇದೆ ಆದ್ರೆ ಆ ಸಾಮಾನ್ಯವಾಗಿ ಸಂಪತ್ತು ಯಾವುದರಿಂದ ನಾವು ವ್ಯವಹಾರ ಆಗುತ್ತೋ ಅದನ್ನ ಧನ ಅನ್ನೋ ಶಬ್ದದಿಂದ ಹೇಳ್ತೇವೆ ಹ್ಮ್ ಪಟಂ ಪಟ ಅಂದ್ರೆ ಬಟ್ಟೆ ಬಟ್ಟೆ ಆ ಚಿತ್ರಪಟ ಅಂತಃಪಟ ಅಂತ ಬೇರೆ ಬೇರೆ ಶಬ್ದಗಳನ್ನು ಅದನ್ನು ಉಪಯೋಗಿಸ್ತಾರೆ ಆ ಅಂತಃಪಟ ಅಂತಂದಾಗ ಒಳಗಿನದ್ದನ್ನು ಕಾಣದಂತೆ ಮಾಡುವುದಕ್ಕಾಗಿ ಬಳಸುವಂಥದ್ದು ಆ ಬರೀ ಪಟ ಅಂತ ಶಬ್ದ ಬಳಸುದ ಬಳಸುವುದಾದ್ರೆ ಬಟ್ಟೆ ಅರ್ಥದಲ್ಲಿ ಬಳಸ್ತೇವೆ ಹ್ಮ್ ಜಾಲಂ ಬಲೆ ತಾರಂ ಬಲೆ ಎಂದಾಗ ಮೀನು ಹಿಡೀಲಿಕ್ಕೋಸ್ಕರ ಮೀನುಗಾರರು ಬಳಸುವಂಥದ್ದು ಅದು ನೀರಿನಲ್ಲಿ ಅವರ ಸಹಾಯಕ್ಕೆ ಬರುವಂಥದ್ದು ತಾರಂ ಎತ್ತರದ ಸ್ವರದಲ್ಲಿ ಧ್ವನಿಯಲ್ಲಿ ಹೇಳುವಂಥದ್ದು ಅನ್ನುವ ಶಬ್ದ ಆ ನಾಮದಲ್ಲಿದೆ ಒಟ್ಟು ಇಷ್ಟು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಅನ್ನುವ ಪದಗಳನ್ನು ನಾವು ನೋಡಿದೆವು ಮತ್ತೆ ಒಂದ್ಸರ್ತಿ ಓದ್ತಾ ಹೋಗುವುದಾದ್ರೆ ರಸ ಅದು ಆ ಹಣ್ಣಿನ ರಸ ಇರಬಹುದು ರಸ ಅನ್ನೋದು ನೀರು ಅನ್ನುವ ಅರ್ಥದಲ್ಲೂ ಇದೆ ನಮ್ಮಲ್ಲಿ ರಸಂ ಅಂತ ಸಾರಿಗೂ ಇದೆ ಆದ್ರೆ ಮುಖ್ಯವಾಗಿ ಘನೀಭೂತವಾದ ಪದಾರ್ಥವನ್ನ ದ್ರವೀಕರಿಸುವುದನ್ನ ರಸ ಅನ್ನುವ ಶಬ್ದ ಸಾರಭೂತವಾದದ್ದು ಮಾತ್ರ ರಸ ಆಗತ್ತೆ ಹೊರತು ಸಾರ ಇಲ್ಲದೆ ಇರುವಂತದ್ದನ್ನ ರಸ ಅಂತ ಹೇಳುವುದಿಲ್ಲ ಸಾರಭೂತವಾದದ್ದು ಅಂದ್ರೆ ಅದರ ಎಸೆನ್ಸ್ ಪ್ರಧಾನವಾದ ಅಂಶ ರಾಜಾ ಇದು ಪುಲ್ಲಿಂಗನೇ ನೋಡಿ ನೀವು ಆಗ ವಿಸರ್ಗ ಇದ್ದದ್ದೆಲ್ಲ ಒಂದು ಅಂತ ಆದ್ರೆ ಈಗ ಇಲ್ಲಿ ರಾಜ ಅಂತ ಅನ್ನೋದು ವಿಸರ್ಗನೇ ಇಲ್ಲ ಆದ್ರೂ ಪುಲ್ಲಿಂಗದಲ್ಲಿದೆ ವಿಸರ್ಗ ವಿಸರ್ಗ ಇಲ್ಲದೆ ಇರುವುದು ಅನ್ನೋದು ಯಾವತ್ತೂ ಮ್ಯಾಟರ್ ಆಗುದಿಲ್ಲ ಅದ್ ಇದೊಂದು ವಿಷಯದಲ್ಲಿ ನಾವು ಸ್ವಲ್ಪ ಒಂದ್ಸರ್ತಿ ರಾಜ ಅಂತ ನೋಡಿದ್ಮೇಲೆ ಮತ್ತೆ ರಾಜ ಅಂತ ವಿಸರ್ಗವನ್ನ ಸೇರಿ ಬಳಸ್ಲಿಕ್ಕಿಲ್ಲ ರಾಜಾ ಅಂತಾನೆ ದೀರ್ಘ ಅದು ಯಾ ಏನು ಯಾಕೆ ಅಂತ ಅನ್ನೋದು ಮತ್ತೆ ಮುಂದೆ ಗೊತ್ತಾಗುತ್ತೆ ಒಟ್ಟಂತ ಇಷ್ಟು ತಿಳ್ಕೊಂಡಿರಿ ಈಗ ರಾಜ ರಥ ರಥ ಇದು ಗೊತ್ತು ನಾವು ರಥ ಅಂದ್ರೆ ವಾಹನ ಈಗ ನಾವು ರಥ ಅಂದಾಗ ನಮ್ಮ ತಲೆಯಲ್ಲಿ ಒಂದು ದೇವರನ್ನ ಅಹ್ ಉತ್ಸವದ ಸಂದರ್ಭದಲ್ಲಿ ಎಳ್ಕೊಂಡು ಹೋಗುದನ್ನು ಮಾತ್ರ ನಾವು ರಥ ಅಂತ ಅನ್ಕೊಳ್ತೇವೆ ನಮ್ಮ ಕಾರು ಬಸ್ಸು ಎಲ್ಲವೂ ರಥಗಳೇ ಯಾವುದನ್ನು ನಾವು ಆ ಅದರಿಂದ ಹೊರಗಿಡಬೇಕಾದ ಅಗತ್ಯ ಅಲ್ಲ ಎಲ್ಲವೂ ರಥಗಳೇ ರಾಮ ಶ್ರೀರಾಮಚಂದ್ರ ಕೌಸಲ್ಯಾಜಾನಿ ದಶರಥ ಪುತ್ರ ಎಷ್ಟು ಹೆಸರು ಕೊಡಬಹುದು ಕೌಸಲ್ಯಾನಂದವರ್ಧನ ಭರತಾಗ್ರಜ ಲಕ್ಷ್ಮಣಾಗ್ರಜ ಸೀತಾಪತೆ ಅಂದ್ರೆ ಪ್ರತಿಯೊಂದು ಸಂಬಂಧಗಳಿಗೂ ಜೊತೆಯಾಗಿ ಕೂಡುವಂತಹ ಎಲ್ಲರೂ ಇವನಲ್ಲಿ ಆರಾಮವಾಗಿರ್ತಾರೆ ಅದರಿಂದಾಗಿ ಎಲ್ಲರ ಹೆಸರು ಇವನಲ್ಲಿ ಆರಾಮವಾಗಿ ಸೇರ್ಕೊಳ್ಳುತ್ತೆ ಅದರಿಂದಾಗಿ ಅವನು ಎಲ್ಲಾ ಸಂಬಂಧಗಳನ್ನು ಕೂಡ ನಯವಾಗಿ ನಟಿಸುವವನು ರಾಮ ರಾಮ್ ಅದ್ರ ಪದವನ್ನು ಬಳಸುವಾಗ ರಾಮಹ್ ರಾಮಹ್ ರಾಮು ರಾಮಹ್ ರಾಮಂ ರಾಮು ರಾಮಾನ್ ಅಂತ ಆ ಪದಗಳನ್ನು ನಾವು ಮುಂದೆ ಬಳಸಲಿಕ್ಕಿದೆ ಭ್ರಾತಾ ಇದು ನೋಡ್ಲಿಕ್ಕೆ ನಮಗೆ ರಾಜಾ ಶಬ್ದದ ಕಾಣುತ್ತೆ ಆದ್ರೆ ಇದೊಂದು ವಿಚಿತ್ರವಾದ ಶಬ್ದ ಅದನ್ನ ಮುಂದೆ ನಾವು ಮತ್ತೆ ನೋಡ್ಲಿಕ್ಕಿದೆ ಇದೆ ಅಂತೂ ತಮ ಅಥವಾ ಅಣ್ಣ ಅನ್ನುವರ್ಥ ಒಡ ಹುಟ್ಟಿದವನು ಅನ್ನುವ ಅರ್ಥದಲ್ಲಿ ಆ ಶಬ್ದ ಇದೆ ಅಹ್ ಅದು ಋಕಾರ ಅಂತವಾದ ಶಬ್ದ ಅದರಿಂದಾಗಿ ಭ್ರಾತ ಅನ್ನುವ ಶಬ್ದ ಇದೆ ಅಲ್ಲಿ ಅದೇನು ಅಂತ ಪುಲ್ಲಿಂಗ ಹೇಗಾಗುತ್ತೆ ಅನ್ನೋದನ್ನ ಮತ್ತೆ ನೋಡೋಣ ಜನಹ್ ಪುಲ್ಲಿಂಗ ಹಲಹ್ ಜನಹ್ ಅನ್ನೋದು ಗಂಡಸು ಆ ವ್ಯಕ್ತಿಯನ್ನ ಕುಳಿತು ಹೇಳೋದು ಇನ್ನು ಹಲಹ್ ಅದು ಕೂಡ ಹಾಗೇನೆ ಯಾಗಕ್ಕಾಗಿ ಬಳಸುವಂತಹ ರೀತಿಯ ಪುಲ್ಲಿಂಗದ ಶಬ್ದ ಅದರಲ್ಲಿ ನಪುಂಸಕ ಲಿಂಗ ಪುಲ್ಲಿಂಗ ಎಲ್ಲ ಇದೆಯಾ ಅಂದ್ರೆ ಸರ್ತಿ ಕೆಲವು ಪದಗಳಿಗೆ ಎರಡೂ ಲಿಂಗಗಳಲ್ಲಿ ಅದರಿಂದಾಗಿ ಒಂದೇ ಅರ್ಥದಲ್ಲಿ ಎರಡೂ ಲಿಂಗಗಳಲ್ಲಿ ಒಂದು ಶಬ್ದವನ್ನ ಬಳಸ್ಲಿಕ್ಕೆ ಬರತ್ತೆ ಅಂತಾದಾಗ ಈ ಲಿಂಗವನ್ನು ತಗೊಂಡು ನಾವು ವ್ಯಕ್ತಿ ಜೊತೆಗೆ ಹೋಲಿಸಿ ಮಾತಾಡ್ಲಿಕ್ಕೆ ಆಗಲ್ಲ ಈಗ ರಥ ಅನ್ನೋದು ಪುಲ್ಲಿಂಗ ಆದ್ರೆ ನಾವು ಕನ್ನಡದಲ್ಲಿ ರಥ ಬಂತು ಅಂತೇವೆ ಹೊರತು ರಥ ರಥ ಅಹ್ ಬಂದನು ರಥ ಬಂದಳು ಅಂತ ಹೇಳುವುದಿಲ್ಲ ಯಾಕೆಂದ್ರೆ ಅದು ನಮ್ಮ ಭಾಷೆಯಲ್ಲಾಗುವಾಗ ಅದರ ದೈಹಿಕವಾದ ಲ ಲಿಂಗ ವಚನಗಳಿಂದಲೇನೆ ಲಿಂಗ ಗುಣಗಳಿಂದಲೇನೆ ಅದು ಸ್ತ್ರೀಲಿಂಗವೋ ಪುಲ್ಲಿಂಗವೋ ಅಂತ ತೀರ್ಮಾನ ಮಾಡುತ್ತೇವೆ ಮಾಲೆ ಬಿತ್ತು ಮಾಲಾ ಬಿದ್ದಳು ಅಂತ ಹೀಗೆ ನಾವು ಎರಡು ಬೇರೆ ಬೇರೆಯಾಗಿ ಬಳಸ್ತೇವೆ ಅದು ಸಂಸ್ಕೃತದಲ್ಲಿ ಪಟಹ ಹ್ಮ್ ವ್ಯತ್ಯಾಸ ಇದೆ ಎಷ್ಟೋ ಸರ್ತಿ ವ್ಯತ್ಯಾಸ ಇರುತ್ತೆ ನಮ್ಗೆ ಅದು ಸೂಕ್ಷ್ಮವಾಗಿ ಗಮನಿಸುವಷ್ಟು ತಾಳ್ಮೆ ಇದ್ರೆ ಸಂಸ್ಕೃತದಲ್ಲಿ ಒಂದು ಮೊದ್ಲು ಅರ್ಥ ಮಾಡಿಕೊಳ್ಬೇಕಾದ್ದು ಸಮಾನವಾದ ನೂರಕ್ಕೆ ನೂರು ಒಂದೇ ತರ ಅರ್ಥ ಹೇಳುವ ಎರಡು ಪದ ಸಂಸ್ಕೃತದಲ್ಲಿ ಇಲ್ಲ ಅರ್ಥ ಇಲ್ಲದ ಪದ ಇಲ್ಲ ಒಂದು ಸಮಾನವಾದ ಅರ್ಥವನ್ನ ಯಥಾವತ್ತಾಗಿ ಹೇಳುವ ಎರಡು ಪದ ಇಲ್ಲ ನೀವು ಜಾಯ ಅಂತ ಹೇಳಿ ಪತ್ನಿ ಅಂತ ಹೇಳಿ ಏ ಎರಡು ಹೆಂಡತಿ ಅಂತಾನೆ ಅರ್ಥ ತಾನೆ ಅಂತ ನೀವು ಕೇಳ್ಬೋದು ಆದರೆ ಜಾಯ ಅಥವಾ ದಾರಾ ಅನ್ನುವ ಶಬ್ದ ಒಂದ್ ಕಡೆ ದಾರ ಅನ್ನೋದು ಉಲ್ಲಿಂಗದ ಶಬ್ದ ಜಾಯ ಅನ್ನೋದು ಸ್ತ್ರೀಲಿಂಗದ ಶಬ್ದ ಜಾಯ ಅಂತ ಅನ್ನುವಂಥದ್ದು ಪತಿಯೇ ಮತ್ತೊಮ್ಮೆ ಇವಳಲ್ಲಿ ಹುಟ್ಟಿ ಬರ್ತಾನೆ ಅದರಿಂದಾಗಿ ಅವಳನ್ನ ಜಾಯ ಅಂತ ಕರೀತಾರೆ ದಾರಾ ಅನ್ನೋದು ಇನ್ನೊಂದು ಅರ್ಥದಲ್ಲಿದೆ ಮನೆಯನ್ನ ಅಂದ್ರೆ ಅದು ಶಬ್ದ ಪುಲ್ಲಿಂಗದ ಶಬ್ದ ಆ ಎಲ್ಲ ಸಮಸ್ಯೆಗಳನ್ನು ಬಿಡಿಸ್ತಾ ಅವಳು ಅದರಿಂದ ಅವಳಿಗೆ ದಾರ ಅಂತ ಕರೀತಾರೆ ಆ ಪತ್ನಿ ಅಂದಾಗ ನಮ್ಗೆ ಸಮಾನವಾದ ಅರ್ಥ ಆದ್ರೆ ಜಾಯ ದಾರ ಪತ್ನಿ ಎಲ್ಲ ಒಂದೇ ವಿಷಯವನ್ನು ಹೇಳುವುದಾದ್ರೂ ಕೂಡ ಪತ್ಯುರ್ನೋ ಯಜ್ಞ ಸಂಯೋಗ ಯಜ್ಞದಲ್ಲಿ ಭಾಗವಹಿಸುವ ಭಾಗವಹಿಸುವವಳಾದ್ರೆ ಅಂದ್ರೆ ಯಜ್ಞ ಅಂದ್ರೆ ಕುಂಡದ್ದು ಮಾತ್ರ ಅಲ್ಲ ಬದುಕಿನ ಎಲ್ಲಾ ಕ್ರಿಯೆಗಳಿಗೂ ಒಳ್ಳೆ ಕರ್ಮಗಳಿಗೆ ಸತ್ಕರ್ಮಗಳಿಗೆ ಅವಳು ಸಹಕಾರ ನೀಡ್ತಾಳೆ ಅಂತಂದ್ರೆ ಮಾತ್ರ ಅವಳನ್ನ ಪತ್ನಿ ಅಂತ ಕರೀತಾರೆ ಅದು ಯಜ್ಞದ ದೀಕ್ಷೆಯನ್ನ ಹೊಂದುವುದಕ್ಕೆ ಅನುಕೂಲಕರವಾಗಿ ಪಟ್ಟಮ ಹಿಶಿ ಅಂತ ಸ್ವೀಕರಿಸ್ತಾ ಇದ್ದದ್ದು ಈ ಅರ್ಥದಲ್ಲಿ ಹಾಗಾಗಿ ಪತ್ನಿ ಅಂದ್ರೆ ಬೇರೆ ಅರ್ಥ ಜಾಯ ಅಂದ್ರೆ ಹೆಂಡತಿಯೇ ಎಲ್ಲವೂ ಆದ್ರೆ ಅದರ ಗುಣಧರ್ಮಗಳು ಬೇರೆ ಇದೆ ದಾರ ಅಂದ್ರೆ ಒಂದು ಕೆಟ್ಟ ಅರ್ಥವೂ ಇದೆ ಈ ಮನೆ ಒಡೆಯುವವಳಾದ್ರೆ ಆದ್ರೆ ಆಗ ಅವಳು ದಾರ ಧ್ರುವ ಅನ್ನುವ ಅರ್ಥದಲ್ಲಿ ಆ ಶಬ್ದವನ್ನು ಬಳಸ್ತಾರೆ ಅಂತೂ ಆ ಶಬ್ದಗಳ ಒಂದಕ್ಕೊಂದು ಸಮಾನವಾಗಿ ಕಾಣುವಂತಹ ಪದಾರ್ಥ ಒಂದೇ ಇದ್ರೂ ಕೂಡ ಪದದ ಒಳಗೆ ಇರುವ ಅರ್ಥಗಳು ಅದರ ಹೊಳಹುಗಳು ಬೇರೆ ಇರುತ್ತೆ ಅಂತ ಗೊತ್ತಾಗುತ್ತೆ ಲತಾ ಬಳ್ಳಿ ರಮಾ ಲಕ್ಷ್ಮಿ ಬಳ್ಳಿ ಅನ್ನೋದು ಲತಾ ಅನ್ನೋದು ಇನ್ನೊಂದನ್ನ ಆಶ್ರಯಿಸಿಕೊಂಡಿದೆ ಅಂತ ರಮಾ ಲಕ್ಷ್ಮಿ ಶಾಲಾ ಶಾಲಾ ಅಂದ್ರೆ ನಮ್ಮ ತಲೆಯಲ್ಲಿ ಅಹ್ ಪಾಠಶಾಲೆ ಅಥವಾ ಸ್ಕೂಲಿಗೆ ಹೋಗುವದ್ದು ಅಂತ ಅಷ್ಟೇ ಅನ್ಕೊಂಡಿದ್ದೇವೆ ಶಾಲಾ ಅಂದ್ರೆ ಸಂಸ್ಕೃತದಲ್ಲಿ ಸ್ಕೂಲ್ ಅಂತ ಅರ್ಥ ಇಲ್ಲ ನಾವು ಕನ್ನಡದಲ್ಲಿ ಹಾಗೆ ಅರ್ಥ ಮಾಡ್ಕೊಳ್ತೇವೆ ಶಾಲಾ ಅಂದ್ರೆ ಯಜ್ಞಶಾಲೆಯೂ ಆಗ್ಬೋದು ಪಾಠಶಾಲೆಯೂ ಆಗ್ಬೋದು ಪಾಕಶಾಲೆಯು ಆಗ್ಬಹುದು ಭೋಜನ ಶಾಲೆಯೂ ಆಗ್ಬಹುದು ಶಾಲಾ ಅನ್ನೋ ಶಬ್ದಕ್ಕರ್ಥ ತುಂಬಾ ವಿಸ್ತಾರವಾದ ಹಾಲ್ ಇದ್ದು ಅದಕ್ಕೆ ಕಿಟಕಿ ಎಲ್ಲ ಚೆನ್ನಾಗಿ ಇದ್ದು ಮೇಲ್ಗಡೆ ಒಂದೇ ಮುಚ್ಚಿಗೆಯಲ್ಲಿ ಅಷ್ಟು ದೂರಕ್ಕೆ ಎಷ್ಟು ಜನ ಬೇಕಾದರೂ ಬಂದು ಕೂಡುವ ಜಾಗವಾದ್ರೆ ಅದು ಶಾಲಾ ಶಾಲೆ ನೋಡಿ ಈ ಶಬ್ದದಿಂದ ಇನ್ನೊಂದು ವಿಷಯ ಗೊತ್ತಾಗುತ್ತೆ ನಾವಿವತ್ತು ಶಾಲೆ ಅಂದ್ರೆ ರೂಮ್ ಸಣ್ಣ 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 ರೂಮ್ ಮಾಡಿ ಇದ್ದಲ್ಲೆಲ್ಲ ಡೆಸ್ಕ್ ತುಂಬಿಸಿ ಮಕ್ಕಳಿಗೆ ಕೈಕಾಲ ಅಲ್ಲಾಡಿಸ್ಲಿಕ್ಕೆ ಜಾಗ ಇಲ್ಲದ ವ್ಯವಸ್ಥೆಯನ್ನು ಮಾಡಿ ಇಟ್ಟಿರ್ತೇವೆ ಅದು ಶಾಲೆ ಅಲ್ವೇ ಅಲ್ಲ ಶಾಲಾ ಅಂದ್ರೆ ಯಾವುದು ಅಂದ್ರೆ ಎಲ್ಲಿ ಮಕ್ಕಳಿಗೆ ಓಡಾಡ್ಲಿಕ್ಕೆ ವಿಸ್ತಾರವಾದ ಜಾಗ ಸಿಗುತ್ತೋ ಎಲ್ಲಿ ಹೋದ್ರೂ ಏನಾದ್ರೂ ಒಂದು ನೋಡ್ಲಿಕ್ಕೆ ಕೇಳಲಿಕ್ಕೆ ತಿನ್ಲಿಕ್ಕೆ ಉಣ್ಲಿಕ್ಕೆ ಅನ್ನೋ ತರದ ವಾತಾವರಣ ಇರುತ್ತೋ ಅದು ಶಾಲೆ ತಿನ್ಲಿಕ್ಕೆ ಉಣ್ಲಿಕ್ಕೆ ಅಂತ ನಾನು ಹೇಳಿದ್ದು ಮಾನಸಿಕವಾಗಿ ಏನಾದ್ರೂ ಹೊರಗೆ ಬಂದ್ರೆ ಅದು ಹಣ್ಣು ಹಂಪಲು ಇತ್ಯಾದಿ ಇರಬಹುದು ಎಲೆ ಇತ್ಯಾದಿ ಇರಬಹುದು ತರಗತಿಯ ಒಳಗೆ ಕೂತಾಗ್ಲು ಅವರು ಏನೋ ಕಟ್ಟಿ ಹಾಕಿದವರ ಹಾಗೆ ಕೂಡ ಪ್ರಶ್ನೆ ಬರಬಾರದು ಆ ರೀತಿ ಇರುವಂತದ್ದನ್ನ ಶಾಲಾ ಅಂತ ಕರೀತಾರೆ ಒಂದು ವಿಸ್ತಾರವಾದ ಗ್ರೌಂಡ್ ಇದ್ದು ವಿಸ್ತಾರವಾದ ಕೋಣೆಗಳಿದ್ದು ವಿಸ್ತಾರವಾಗಿ ಗಾಳಿ ಬೆಳಕುಗಳು ಬರುವಂತಿದ್ರೆ ಅದು ಶಾಲಾ ಇಲ್ಲಾಂದ್ರೆ ಜೈಲು ನಾವು ಸುಮ್ಮನೆ ಹೇಳುದಷ್ಟೇ ಇದಕ್ಕೆಲ್ಲ ಜೈಲ್ ಅಂತ ಕರಿಬೇಕು ಈಗ ನಾವು ಕಟ್ಟುವ ಶಾಲೆಗಳಿಗೆಲ್ಲ ಯಾವುದು ಮಕ್ಕಳ ಮನಸ್ಸನ್ನ ವಿಸ್ತಾರಗೊಳಿಸುವಂತ ಸ್ಥಿತಿಯಲ್ಲಿ ಇರುದೇ ಇಲ್ಲ ಮತ್ತಷ್ಟು ಮತ್ತಷ್ಟು ಕುಬ್ಜಗೊಳಿಸುವ ಮತ್ತಷ್ಟು ಮತ್ತಷ್ಟು ಸಂಕುಚಿತಗೊಳಿಸುವಂತಹ ಸ್ಥಿತಿ ಅಂತ ನಾವು ಅನ್ಕೊಳ್ಬಹುದು ಯಾಕಂದ್ರೆ ಈ ಶಬ್ದದ ಅರ್ಥ ತಿಳ್ಕೊಂಡ್ರೆ ನಾವು ಶಾಲೆ ಹಾಕಿ ಕಟ್ಲಿಕ್ಕೆ ಆಗುದೇ ಇಲ್ಲ ಈಗ ಕಟ್ಟುವ ರೀತಿಯಲ್ಲಿ ಒಂದು ಹಾಲ್ ತಗೊಳ್ತಾರೆ ಐದು ಗೋ ಗೋಡೆ ಹಾಕ್ತಾರೆ ಎಲ್ಲಾ ಕಡೆ ಆ ಮಕ್ಕಳು ತುಂಬಿಸುದು ಚೂರು ಜಾಸ್ತಿ ಆಯ್ತು ಅಂದ್ರೆ ಹ್ಮ್ ಇನ್ನೊಂದು ಪಕ್ಕದ ಕೋಣೆ ಶಾಲೆ ಎಕ್ಸ್ಟೆಂಡ್ ಆಗುತ್ತೆ ಅಂತ ನಾವು ಭಾವಿಸಿದ್ರೆ ಶಾಲೆ ಎಕ್ಸ್ಟೆಂಡ್ ಆಗುದಲ್ಲ ಮಕ್ಕಳು ಎಕ್ಸ್ಟೆಂಡ್ ಆಗಿದ್ದಕ್ಕೆ ಗೋಡೆ ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ ಮುಂದೆ ಮಾತಾ ತಾಯಿ ಮಾತಾ ಅಂದ್ರೆ ತಿಳಿಸಿಕೊಡುವವಳು ಮಗುವಿಗೆ ಮಾತಾಡ್ತಾಳೆ ಅಂದ್ರೆ ಸುಮ್ನೆ ಮಗುವನ್ನು ನಿದ್ದೆ ಬರ್ಸ್ಲಿಕ್ಕೋಸ್ಕರ ಮಾತಾಡುದಲ್ಲ ಮಗು ಅಷ್ಟು ಹೊತ್ತು ತಾಯಿಯ ಮಾತುಗಳನ್ನು ಕೇಳಿಸಿಕೊಂಡು ತಾನು ಮಾತಾಡ್ಬೇಕು ಮಾತಾ ಅನ್ನುವ ಶಬ್ದಕ್ಕರ್ಥ ಮಾತು ಅಂತನೂ ಅರ್ಥ ವಾಚೋ ಮಾ ಮಾತರ ಸ್ಮೃತ ವಾಚ ಮಾತರ ತಾಯಿ ಮಾತು ಕಲಿಸ್ತಾಳೆ ಮಗುವನ್ನ ಚೆನ್ನಾಗಿ ಅಳಿತಾಳೆ ಮಗುವಿನ ಕಷ್ಟ ಸುಖಗಳನ್ನ ತಿಳೀತಾಳೆ ಅದರಿಂದ ಅವಳನ್ನ ಮಾತಾ ಅಂತ ಕರೀತಾರೆ ಮುಂದೆ ಕ್ಷಮಾ ಧರ ಇದೆರಡೂ ಕೂಡ ಒಂದೇ ಅರ್ಥದಲ್ಲಿ ಭೂಮಿ ಅನ್ನುವ ಅರ್ಥದಲ್ಲಿ ಎರಡು ಶಬ್ದಗಳಿವೆ ಆ ಕ್ಷಮಾ ಅಂತ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ ಕ್ಷಮಿಸುವುದು ಅಂತ ಭೂಮಿಯು ಕೂಡ ಕ್ಷಮಿಸ್ತಾಳೆ ಅನ್ನೋ ಕಾರಣಕ್ಕೆ ಅವಳಿಗೆ ಕ್ಷಮ ಹಾಗೆ ಇಲ್ಲಿ ಧರ ಅಂತಂದ್ರೆ ಹೊರುತ್ತಾಳೆ ತಾಯಿಯ ಹಾಗೆ ಹೊತ್ತು ನಿಲ್ತಾಳೆ ಆದ್ರಿಂದಾಗಿ ಭೂಮಿಗೆ ಧರ ಅಂತ ಕರೀತಾರೆ ಅದು ಆಕಾರಾಂತವಾದ ಸ್ತ್ರೀಲಿಂಗದ ಶಬ್ದ ಇಷ್ಟವರೆಗೆ ಎಲ್ಲವನ್ನು ನಾವು ಆಕಾರಾಂತವಾದ ಸ್ತ್ರೀಲಿಂಗದ ಹಿನ್ನೆಲೆಯಲ್ಲಿ ನೋಡಿದ್ವಿ ಇನ್ನು ಮುಂದೆ ಬಲಂ ಬಲಂ ಅಂದ್ರೆ ಸೇನೆ ಅಂತ ಅರ್ಥ ಕಾಲಂ ಕಾಲಹ ಅಂತಾದಾಗ ಪುಲ್ಲಿಂಗ ಆಗುತ್ತೆ ಕಾಲಂ ಅಂದಾಗ ಬಣ್ಣ ಇರಬೇಕು ಆ ಫಲಂ ಹಣ್ಣು ಫಲಂ ನೋಡಿ ಎರಡು ವ್ಯತ್ಯಾಸ ನಾವು ಹೇಳುವಾಗ ಪಲಾರ ಪಲಾರ ಅಂತ ಆನಂದವಾಗಿ ಹೇಳ್ತಾ ಇರ್ತೇವೆ ಫಲ ಅಂದ್ರೆ ಏನು ಅಂತ ನೀವು ಅರ್ಥ ನೋಡಿದ್ರೆ ನಾಳಿಂದ ಹೇಳುವಾಗ ಹತ್ತು ಸಲ ಯೋಚನೆ ಮಾಡಬೇಕಾಗತ್ತೆ ಫಲ ಅಂದ್ರೆ ಅನ್ನೋದು ಬರಬೇಕು ಅದು ಫಲ ಅಲ್ಲ ನಾವು ಹಿಂದೆ ನೋಡಿದ್ದೇವೆ ಒಂದ್ಸಲ ಆದ್ರೂ ಮತ್ತೊಂದು ನೆನಪು ಮಾಡ್ತೇನೆ ತುಟಿ ಮುಚ್ಚದೆ ಆದ್ರೆ ಅದು ಫಲ ಆಗುತ್ತೆ ತುಟಿ ಮುಚ್ಚಿ ಮಹಾಪ್ರಾಣ ಹೇಳಿದ್ರೆ ಫಲ ಆಗುತ್ತೆ ಅದರಿಂದಾಗಿ ಫ ಮತ್ತು ಫ ನಡುಕುವ ವ್ಯತ್ಯಾಸ ಇದೆ ಫ ಅಂದಾಗ ತುಟಿ ಮುಚ್ಚಿ ಪ ಬೇರೆ ಫ ಬೇರೆ ಪ ಫ ಇದು ಪ ಫ ಆಗುದಿಲ್ಲ ಫ ಅನ್ನೋದು ಅಕ್ಷರ ಇಲ್ಲ ಅಂತ ನಾನು ಹೇಳ್ತಿಲ್ಲ ಸಂಸ್ಕೃತದಲ್ಲಿ ಇಲ್ಲ ಸಂಸ್ಕೃತದಲ್ಲಿ ನಾನು ತರಬಾರ್ದು ನಾವು ಇಂಗ್ಲಿಷಲ್ಲಿ ಬೆಳೆಸುವಾಗ ಫ್ಲೆಷ್ ಅಂತನೋ ಫೂಲು ಅಂತನೋ ಯಾವುದೋ ಒಂದು ಶಬ್ದವನ್ನು ಬಳಸುವಾಗ ಅಲ್ಲಿ ಬಳಸ್ಕೊಳ್ತೀವಿ ಆದ್ರೆ ಆ ಅಕ್ಷರದ ಉಚ್ಚಾರಣೆಯ ಕ್ರಮ ಸಂಸ್ಕೃತಕ್ಕಿಲ್ಲ ಅದರಿಂದಾಗಿ ಅದು ಫಲಂ ಫಲಂ ಇನ್ನೊಂದು ಫಲಂ ಅಲ್ಲಿ ಫಲ ಅಂದ್ರೆ ಏನು ಫಲ ಅಂದ್ರೆ ಮಾಂಸ ಅಂತ ಅರ್ಥ ನಾವು ತುಂಬಾ ಒಂದು ಶಬ್ದವನ್ನು ಬಳಸ್ತೇವೆ ಆ ಫಲ ಅಂತ ಬಳಸ್ತೇವೆ ತಿನ್ನುವ ಪದಾರ್ಥ ತಪ್ಪು ಅಂತ ನಾನು ಹೇಳ್ತಿಲ್ಲ ನಾವು ತಿನ್ನುವ ಪದಾರ್ಥ ಏನು ಆದ್ರೆ ಅದರ ಶಬ್ದದ ಅರ್ಥ ಏನು ಗೊತ್ತಿಲ್ಲ ನಮ್ಗೆ ಫಲ ಅಂದ್ರೆ ಮಾಂಸ ಫಲಾ ಅಂದ್ರೆ ಆ ಅಂದ್ರೆ ಅವಲಕ್ಕಿ ಮಾಂಸ ಬೆರೆಸಿದ ಅವಲಕ್ಕಿ ಅಂತ ಅರ್ಥ ನಾವು ಅದನ್ನ ಹೆಸರು ಹೇಳಿ 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 ತಿಂತೇವೆ ಮಾಂಸ ತಿನ್ನುವುದು ನಮ್ಗೆ ಹೆಸರು ಕೇಳಿದ್ರೆ ಒಂಥರ ವಿಚಿತ್ರ ಅನ್ಸುತ್ತೆ ತಿನ್ನದವರಿಗೆ ತಿನ್ನೋರಿಗೆ ಸಮಸ್ಯೆ ಇಲ್ಲ ಅದು ಅವರೇ ಆ ಅದರ ರೂಪುರೇಷೆಯನ್ನು ಕಂಡವರು ಅಥವಾ ಆನಂದವಾಗಿ ಅವರು ತಿಂತಾರೆ ಆದ್ರೆ ನಾವು ಈ ಇದು ತುಂಬಾ ಇದೆ ಇಂತ ತುಂಬಾ ಶಬ್ದಗಳು ನಮ್ಗೊಂದು ಕೆಟ್ಟ ಅಭ್ಯಾಸ ಅದನ್ನೇನೋ ಆ ಶಬ್ದದಿಂದ ಹೇಳಿ ತಿಂದ್ರನೆ ಖುಷಿ ಅನ್ನುವ ಹಾಗೆ ತಿಂತೇವೆ ನಾವು ಆದ್ರೆ ಪಲಾವ್ ಅನ್ನೋದು ಮಾಂಸದ ಅನ್ನ ಅವಲಕ್ಕಿ ಅಂತ ಅರ್ಥ ಕರಂ ಅದು ಕೈ ಅನ್ನುವ ಅರ್ಥದಲ್ಲಿ ಆ ಶಬ್ದ ಇದೆ ಮುಂದೆ ಕಾಲಂ ಪಾಪಂ ಮಠಂ ತಾಲಂ ಇದೆಲ್ಲವೂ ಕೂಡ ಈಗ ನಾವು ನಪುಂಸಕ ಲಿಂಗದಲ್ಲಿ ನೋಡ್ತಾ ಇದ್ದೇವೆ ಪಾಪ ಅಂದ್ರೆ ಗೊತ್ತು ಹ್ಮ್ ತಪ್ಪು ಕೆಲಸ ಹಾಗೆ ಉಂಟಾಗುವಂಥದ್ದು ತಾಲ ಅಂದ್ರೆ ಬೀಗದ ಕೀ ಬೀಗದ ಚಿಲಕ ಹಾಕುವುದಕ್ಕೆ ಉಪಯೋಗಿಸುವ ಮಧ್ಯದಂತಹ ವಸ್ತು ಮಠ ಅಂದ್ರೆ ಉಳ್ಕೊಳ್ಳಿಕ್ಕಿರುವ ಜಾಗ ಹೀಗೆ ಇಷ್ಟು ಆ ಶಬ್ದಗಳಲ್ಲಿ ಆ ಅಷ್ಟನ್ನು ಕೂಡ ಒಂದ್ಸರ್ತಿ ಆ ಸುಮ್ಮನೆ ಓದ್ಕೊಳ್ಳಿ ಮತ್ತೊಮ್ಮೆ ಚೆನ್ನಾಗಿ ಓದಿ ಅದನ್ನು ಬರೆಯುವಾಗ ಅಭ್ಯಾಸ ಹೇಗಾಗುತ್ತೆ ಅಂತ ಅನ್ನೋದನ್ನ ನೋಡ್ಬೇಕು ಇದರ ನಂತರ ನಾವು ಒತ್ತಕ್ಷರದ ಬಗ್ಗೆ ಗಮನ ಕೊಡಬೇಕು ಒತ್ತಕ್ಷರದಲ್ಲಿ ಆ ಬರೆಯುವ ಕ್ರಮವನ್ನ ಮುಂದಿನ ತರಗತಿಯಲ್ಲಿ ನಾನು ಅದನ್ನ ಬರೆಸುವಾಗ ಕೆಲವು ಯಾಕೆಂದ್ರೆ ಅದು ಹೇಗೂ ಆಗ್ಬಿಡುತ್ತೆ ಬರೆಯುವುದು ಹೇಗೆ ಅಂತನೂ ಒಂಚೂರು ಅಭ್ಯಾಸ ಮಾಡಬೇಕು ಈಗ ಇಷ್ಟು ಇಲ್ಲಿ ಏನು ಪದಗಳು ಬಂತೋ ಅಷ್ಟು ಪದಗಳಿಗೆ ಅರ್ಥವನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಅದು ಸ್ತ್ರೀಲಿಂಗ ಪುಲಿಂಗನ ಪುಂಸಕಲಿಂಗ ಏಕಾಯ್ತು ಯಾಕಾಯ್ತು ಅನ್ನೋದನ್ನ ಗಮನಿಸಿ ಸಂಯುಕ್ತಾಕ್ಷರದಲ್ಲಿ ಅದೇ ಅಕ್ಷರ ಬಂದಾಗ ಒಂದು ವಿಷಯ ಹೇಳಿಬಿಡೋಣ ಆ ಎರಡು ಮಹಾಪ್ರಾಣಾಕ್ಷರಗಳು ಒಟ್ಟಾಗುವುದಿಲ್ಲ ಮಹಾಪ್ರಾಣಾಕ್ಷರಗಳು ಎರಡು ಒಟ್ಟಾಗುವುದಿಲ್ಲ ಸಂಯುಕ್ತಾಕ್ಷರದಲ್ಲಿ ಎಲ್ಲಿಯೇ ಆಗ್ಲಿ ಈಗ ಉದ್ಧವ ಅಂತ ನಾವು ಹೇಳ್ತೇವೆ ಅಂತ ಇಟ್ಕೊಳ್ಳಿ ಮೊದಲನೇದು ಅಲ್ಪ ಪ್ರಾಣದ ನಾವು ದೊಡ್ಡದ ಚಿಕ್ಕದ ಅಂತ ಹೇಳಬಾರದು ಇನ್ನು ಮುಂದೆ ಉದು ಧ ಇನ್ನು ಯಾವುದೇ ಉಳಿದಿದ್ದು ಹಾಗೆ ಆ ಕಥನಂ ಅಂತ ಬರುತ್ತೆ ತಕಾರಕ್ಕೆ ಥಾವತ್ತು ಕತ್ಥನಂ ಕಥನಂ ಹಾಗೆ ಆಭಕ್ಷ ಅಂತ ಬರುತ್ತೆ ಇಲ್ಲಿಲ್ಲ ಅದು ಅಪ್ ಭಕ್ಷ ಅಬ್ ಭಕ್ಷ ಆಗತ್ತೆ ಅಲ್ಲಿ ಮೊದಲನೇದು ಅಲ್ಪ ಪ್ರಾಣ ಭ ಎರಡನೇದು ಮಹಾಪ್ರಾಣ ಭ ಇದು ವಿಠಲ ಬರೆಯುವಾಗ ಎಲ್ಲರೂ ಠ ಕೆಟ್ಟ ಹೊತ್ತು ಕೊಡ್ತಾರೆ ಠ ಕೆಟ್ಟ ಹೊತ್ತು ಕೊಡ್ಲಿಕ್ಕೆ ಆಗುದೇ ಇಲ್ಲ ಅದು ಉಚ್ಚಾರಣೆನೂ ಬರಲ್ಲ ಒಂದು ಎರಡನೇದು ಹಾಗೆ ಯಾರೂ ಬರೆಯುವುದಿಲ್ಲ ಶಾಸ್ತ್ರೀಯವಾಗಿ ತಿಳ್ಕೊಂಡವರು ಯಾರೂ ಬರೆಯುವುದಿಲ್ಲ ಅದು ಠ ಅಲ್ಪ ಪ್ರಾಣ ಅದರ ಮೇಲೆ ಮಹಾಪ್ರಾಣ ಕೊಟ್ಟಾಗ ವಿಠಲ ಅನ್ನುವ ರೂಪ ಆಗತ್ತೆ ಹೀಗೆ ಒತ್ತಕ್ಷರದ ವಿಷಯದಲ್ಲಿ ನಾವು ಕೆಲವೆಲ್ಲ ತಿಳ್ಕೊಳ್ಬೇಕಾದಿದೆ ಬರೆಯುವ ಕ್ರಮದಿಂದ ಒಂದಾದ್ರೆ ಉಚ್ಚರಿಸುವ ಕ್ರಮದಿಂದಲೂ ನಾವು ಅಭ್ಯಾಸ ಮಾಡುವಂತದ್ದಿದೆ ಆ ಹಕಾರಕ್ಕೆ ಮಕಾರ ಬಂದಾಗ ಹೇಗೆ ಹಕಾರಕ್ಕೆ ವಕಾರ ಬಂದಾಗ ಹೇಗೆ ಹಕಾರಕ್ಕೆ ನಕಾರ ಬಂದಾಗ ಹೇಗೆ ಇದೆಲ್ಲವನ್ನು ಕೂಡ ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಅದರ ಬಗ್ಗೆ ಈಗ ಆ ನಮಸ್ತೆ ಆ ಹೇಳಿ ಇದು ಕೆಲವರು ಬ ಇದು ಹೇಗೆ ಅಮಸ್ತಕ್ಷಣ ಅಂತ ಕೇಳಿದ್ದಾರೆ ಅದೇ ನಾನು ಅದನ್ನೇ ಮುಂದಿನ ತರಗತಿಯಲ್ಲಿ ಬರೆಯುದನ್ನ ಅಭ್ಯಾಸ ಮಾಡಿಸ್ತೇನೆ ಅಂತ ಅದನ್ನ ಈಗ ಹೇಳ್ತಾ ಇದ್ದೆ ಆ ಯಾಕಂದ್ರೆ ಅದು ಒಂದು ಬರ್ದ್ರೆ ಒಂದ್ರಲ್ ಮುಗಿಯುದಿಲ್ಲ ತುಂಬಾ ಅಕ್ಷರಗಳನ್ನು ಬರಿಲಿಕ್ಕೆ ಇದೆ ಎಲ್ಲವನ್ನೂ ಒಂದ್ಸರ್ತಿ ನೆಕ್ಸ್ಟ್ ತರಗತಿಯಲ್ಲಿ ಬರ್ದು ಅಭ್ಯಾಸ ಮಾಡೋಣ ಇವತ್ತದ್ದು ಉಚ್ಚಾರಣೆ ಕ್ರಮದ ಕಡೆಗೆ ನಾವು ಗಮನ ಕೊಟ್ರೆ ವಾಕ್ಯ ಯಾವತ್ತು ಬಂದ ವ್ಯಾ ಅಂತ ಆಗುತ್ತೆ ಅದು ಹೇಗಾಗುತ್ತೆ ಅನ್ನೋದನ್ನ ಅಹ್ ಬರೆಯುವ ಕ್ರಮದ ದೃಷ್ಟಿಯಿಂದಲೂ ಕೂಡ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಆಮೇಲೆ ಎರಡು ಮೂರು ಅಕ್ಷರ ಒಟ್ಟಾದ ಕಾಣುತ್ತೆ ಮಹದ್ಭ್ಯ ಅನ್ನುವಲ್ಲಿ ದು ಭು ಯು ಅನ್ನು ಇಷ್ಟ ಅಕ್ಷರ ಜೋಡಿಸುವುದಾಗ ಹೇಗ್ ಬರುತ್ತೆ ಅನ್ನೋದೆಲ್ಲ ನೋಡ್ಲಿಕ್ಕೆ ಅದನ್ನ ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಅಕ್ಷರ ಬರವಣಿಗೆ ಸಾಧ್ಯವಾದಷ್ಟು ಇಲ್ಲಿ ಬಂದ ಇಷ್ಟು ಒತ್ತಕ್ಷರಗಳನ್ನ ನಾನು ಯಾವುದೋ ಆ ಬರಿಲಿಕ್ಕೆ ಕಷ್ಟವೋ ಅದನ್ನ ಬರಿತೇನೆ ಉಳಿದಿದ್ದೆಲ್ಲ ಇಲ್ಲಿರುವ ಇಷ್ಟು ಪದಗಳಿಗೆ ಆ ಉದಾಹರಣೆಗಳನ್ನು ಹುಡ್ಕೊಂಡು ಬನ್ನಿ ಆ ಲಿಂಗ ವ್ಯತ್ಯಾಸ ಆಗ್ಬಹುದು ತೊಂದರೆ ಇಲ್ಲ ಆದ್ರೆ ಅಕ್ಕ ಅನ್ನುವರಲ್ಲಿ ಅಕ್ಕ ಶಬ್ದ ಇದೆ ಕ ತಾ ಇದೆ ಆಗ ರಕ್ತ ಅಂತ ಬರೀಬಹುದು ಕ್ಯ ಅಂತಿದೆ ಕ್ಯ ಅಂತ ಬಂದಾಗ ಕ್ಯ ಅಂತ ಆ ಶಬ್ದವನ್ನು ಗುರುತಿಸಬಹುದು ಕ್ರ ಅಂತಿದೆ ವಕ್ರ ಅಂತ ಬರೀರಿ ಹಾಗೆ ಕ್ವಾ ಅಂತಿದೆ ರೈಕ್ವಾ ಅಂತ ಒಬ್ಬ ಇದ್ದ ಪಕ್ವ ರೈಕ್ವಾ ಈ ಅಕ್ಷರ ಯಾವುದು ನೆನ್ಪಾಗುತ್ತೋ ನೆನ್ಪಾಗಿದ್ದು ಬರೀರಿ ಉಳಿದಿದ್ದು ಇನ್ನೊಬ್ರು ಬರದಿದ್ದನ್ನು ಒಂದ್ಸಲ ಓದಿ ನಮ್ಗೆ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಬ್ರಿಂದ ಅದನ್ನು ಕಲೀಲಿಕ್ಕೆ ಸಿಗುತ್ತೆ ಹಾಗೆ ಎಲ್ಲರದ್ದು ಎಲ್ಲರೂ ಒಂದ್ಸರ್ತಿ ಓದ್ಬೇಕು ಎಲ್ಲರದ್ದು ಎಲ್ಲರೂ ಒಂದ್ಸರ್ತಿ ಅಭ್ಯಾಸ ಮಾಡ್ಬೇಕು ಆಗ ತಪ್ಪಿದ್ರೂ ಗೊತ್ತಾಗುತ್ತೆ ಹೊಸ ತಿದ್ದುಪಡಿಗೆ ನಮ್ಗೆ ಅವಕಾಶನೂ ಇರುತ್ತೆ ನಾವು ಕೂಡ ವಕಾಬುಲರಿಯನ್ನು ಹೆಚ್ಚು ಬೆಳೆಸಿಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಅನ್ನೋ ದೃಷ್ಟಿಯಿಂದ ಈ ವಾಕ್ಯಗಳು ಏನು ಬಂದಿದೆ ಎರಡು ಪೇಜಲ್ಲಿ ಶಬ್ದಗಳು ಅಷ್ಟಕ್ಕೂ ಸಾಧ್ಯವಾದಷ್ಟು ಪದಗಳನ್ನ ಮುಂದಿನ ಅಭ್ಯಾಸದಲ್ಲಿ ಅಂದ್ರೆ ಶನಿವಾರದ ಒಳಗೆ ಅದನ್ನ ಬರ್ದು ಹಾಕಿ ಅದನ್ನ ನೋಡಿ ಕೆಲವರದ್ದು ಕೆಲವು ಸಣ್ಣ ಪುಟ್ಟ ಕರೆಕ್ಷನ್ ಇತ್ತು ನಾನು ಅದನ್ನ ಹೆಚ್ಚು ಅಲ್ಲಿ ಅಲ್ಲಿ ಕರೆಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ ಅದರಿಂದಾಗಿ ಬಿಟ್ಟಿದ್ದೇನೆ ಅದನ್ನ ಮುಂದಿನ ಸರ್ತಿ ಓದಿಸುವಾಗ ಹೇಳ್ತೇನೆ ಒಂದ್ ಸರ್ತಿ ಏನೇನು ತಪ್ಪಾಗಿತ್ತು ಅಂತ ಇವತ್ತಿಗೆ ಇಲ್ಲಿನ ಚಿತ್ರಣವನ್ನ ಇಲ್ಲಿಗೆ ಮುಗಿಸೋಣ सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःख भवेत् ब्रह्मार्पणं ब्रह्म हविः ब्रह्माग्नौ ब्रह्मणाहुतं ब्रह्मैव तेन गन्तव्यं ब्रह्म कर्म समाधिना धर्मस्य विजयो भूयात् धर्मस्य पराभव सद्भावना भूयात् विश्वस्य मङ्गलम् श्रीकृष्णार्पणमस्तु धन्यवादः